जन्माशतन्मयादितरता अर्तेस्वराट तेमृदा आदि कव मुह्यम सूरय तेजो वारी मृद यथा विमय ये मृषा धम्ना स्व सदा निरस्त

पूर्णानन्दाव्ययो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुत्य कृतिभिः शुश्रूशुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनंदतीर्थम तुम भजेता पत्रयापहम भवती यदनुभामी सकल वचन चेतो देवता भारती मम वचसी निधत्ता सन्नि मानसे अस्मत्कुर साररंभांटीकत्दमध्यगां श्रीमदाचार्यपर्यता वंदे गुरुपरम विद्याबुधाचार्य वेद ज्ञाधिचंदर दुर्मतध्वांडम सत्य ध्यान मुनि भजे पंचाश्वर्षपर्य सतत राम सत्यप्रमोद प्रमोदगुरुराट भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो हित्वा न मे सद्गतिः येरहम शुकवत्म्य शिक्षिस्मी कृपाले तान्वंदे धेनुपाचार तत्व ज्ञानाथ सिद्धे गुरुभ्यो नमः हरि ओम हरि हरि ओं हरी श्लोक एक श्रवण पठन श्लोकश्रवणपठन मेन वक्तण निखेला कलेकर्ता कल्मशाप और उधर न पड़ोतरे धर्माद्या खेला पड़ोतरे तसादने भूते अध्या श्रीमद् भागवते भागवत सप्ता कथा प्रारंभे से ते किंचित् पुरु हरि ओम हरि ओम हरि ओम नमः ವಿದ್ಯಾಪೀಠಕ್ಕೆ ಸಂಬಂಧಿಸಿದ ಅನೇಕ ಭಗವದ್ಭಕ್ತರಲ್ಲಿ ಒಬ್ಬರು ದಿವಂಗತರಾಗಿರ್ತಕ್ಕಂಥ ವಾಸುದೇವನ್ ಅಂತಕ್ಕಂಥವರು ಎಂಬತ್ತು ವರ್ಷಗಳ ಪೂರ್ಣ ಜೀವನವನ್ನು ಅವರು ನಡೆಸಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಟ್ಟು ಕೊನೆಯವರೆಗೂ ತಾವು ಭಗವದ್ಭಕ್ತಿಯನ್ನು ಮಾಡ್ತಾ ಪರಮಾತ್ಮನ ಪಾದಗಳಲ್ಲಿ ಸೇರಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ನಮ್ಮ ವಾಸುದೇವನ್ ಅಂತಕ್ಕಂಥ ಅವರ ಪತ್ನಿ ಪದ್ಮ ಅವರ ಮಕ್ಕಳು ವೆಂಕಟಗಿರಿ ಇತ್ಯಾದಿ ಉಳಿದವರ ಹೆಸರು ನನಗೆ ಗೊತ್ತಿಲ್ಲ ಅವರೆಲ್ಲರೂ ಶ್ರದ್ಧೆಯಿಂದಾಗಿ ಭಾಗವತವನ್ನು ಕೇಳಿ ಆ ಪುಣ್ಯವನ್ನು ತಮ್ಮ ತಂದೆಗೆ ದಾರಿ ಎರೆಯಬೇಕು ಅಂತ ಹೇಳ್ಕೊಂಡು ಅಂಥೇಳಿ ವರ್ಷದ ಒಳಗಾಗಿ ಭಾಗವತ ಸಪ್ತಾಹವನ್ನು ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾರೆ ಕೊರೋನಾ ಅನಾನುಕೂಲತೆ ಇರುವುದರಿಂದ ಮುಂಬೈಯಲ್ಲಿ ಒಂದಕ್ಕಿಂತ ಒಂದೊಂದು ಸ್ಥಳ ದೂರದಲ್ಲಿ ಇರೋದರಿಂದ ಅವರ ಬಂಧುಗಳು ಬಹಳ ದೂರ ದೂರದಲ್ಲಿ ಇರುವುದರಿಂದ ಆನ್ಲೈನ್ನಲ್ಲಿ ಈ ಪ್ರವಚನವನ್ನು ಮಾಡಬೇಕು ತಿಳ್ಕೊಂಡು ಅಂತೇಳಿ ಸೂಚನೆಯನ್ನು ಮಾಡಿದ್ದರಿಂದ ಇವತ್ತಿನಿಂದ ಈ ಭಾಗವತ ಸಪ್ತಾಹವನ್ನು ನಾವು ಪ್ರಾರಂಭ ಇದ್ದೇವೆ ಈ ಭಾಗವತ ಸಪ್ತಾಹ ಯೂಟ್ಯೂಬ್ನಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಯಾಕೆ ನಮ್ಮಲ್ಲಿ ಇಂಟರ್ನೆಟ್ ಅನಾನುಕೂಲತೆ ಇರೋದರಿಂದಾಗಿ ಸಾಧ್ಯವಾದರೆ ಆನ್ಲೈನ್ ಡೈರೆಕ್ಟಾಗಿ ಇಲ್ಲ ಸರಿಯಾದ ಹನ್ನೊಂದು ಗಂಟೆಗೆ ಇದು ಆನಂದ್ ವಿಹಾರ ವಿದ್ಯಾಲಯ ಅಂತಕ್ಕಂಥ ಯೂಟ್ಯೂಬ್ ದಲ್ಲಿ ನಿಮಗೆ ಸೈಟ್ನಲ್ಲಿ ಈ ಭಾಗವತವನ್ನು ಕೇಳಲಿಕ್ಕೆ ನಿಮಗೆ ಸಿಗ್ತದೆ ಅಷ್ಟೇ ಅಲ್ಲ ಒಂದು ವೇಳೆ ಹನ್ನೊಂದು ಗಂಟೆಗೆ ಆಗದೇ ಇದ್ದರೂ ಕೂಡ ಪೂರ್ತಿ ದಿವಸದಲ್ಲಿ ಯಾವಾಗಾದರೂ ಕೇಳಬಹುದು ಇವತ್ತು ಆರಂಭ ಒಂದು ತಾಸು ಮಾತ್ರ ನಾನು ಹೇಳ್ತೇನೆ ನಾಳಿನಿಂದ ಒಂದೂವರೆ ತಾಸು ನಷ್ಟಾದರೂ ಪೋರ್ಷನ್ ಕವರ್ ಮಾಡಬೇಕಾಗಿದ್ದರೆ ಅಷ್ಟು ಬೇಕಾಗ್ತದೆ ಆದ್ದರಿಂದಾಗಿ ವಾಶುದೇವನವರ ಬಂಧುಗಳೆಲ್ಲರೂ ಕೂಡ ಮಕ್ಕಳು ಸೊಸೆ ಹೆಂಡತಿ ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪರಮಾತ್ಮ ಈ ಭಾಗವತದ ಶ್ರವಣದಿಂದ ಅವರು ಸಾತ್ವಿಕರು ಉತ್ತಮಗತಿಯನ್ನು ಹೊಂದಿದ್ದಾರೆ ಇನ್ನೂ ಪರಮಾತ್ಮ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪುಣ್ಯ ಕೊಟ್ಟು ಪರಲೋಕದಲ್ಲಿ ಕೂಡ ಸುಸಮೃದ್ಧಿಯನ್ನು ಕೊಡಲಿ ಕೇಳ್ತಕ್ಕಂತಹ ವಾಸುದೇವನ್ನವರ ಕುಟುಂಬದವರು ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೆಲ್ಲರೂ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ ಜನ್ಮ ಧ್ಯಶ್ಚಯ ತೊನ್ಮಯಾದಿತರತಃ ಅರ್ಥೇಶ್ವಿಜ್ಞ ಸ್ವರಾಟ್ ತೇನೇ ಬ್ರಹ್ಮರದಾಯ ಆದಿ ಕವಯೇ ಮುಹ್ಯಂತ ಸೂರಯ ತೇಜೋ ವಾರಿ ಮೃದ ಯಥಾ ವಿಮಯೋ ಯತ್ರ ಸರ್ಗೋ ಮೃಷ ಧಾಂನ ಸ್ವೇನ ಸದಾ ನಿರಸ್ತುಹಕಂ ಸತ್ಯಂ ಪರಂ ಧೀಮಹಿ ಇದು ಭಾಗವತದ ಮಂಗಲಾಚರಣ ಶ್ಲೋಕ ಈ ಮಂಗಲಾಚರಣ ಉದ್ದೇಶಪೂರ್ವಕವಾಗಿ ಹನ್ನೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೋಸ್ಕರ ಈ ಪ್ರಶ್ ಈ ಮೊದಲೇ ಶ್ಲೋಕ ಹೊರಟಿದೆ ಯಾಕೆ ಅಂತಂದರೆ ಭಾಗವತ ಅಂತಿಕೊಂಡಂತಂದರೆ ಭಗವಾನ್ ಅಂದರೆ ದೇವರು ದೇವರಿಗೆ ಸಂಬಂಧಿಸಿರತಕ್ಕಂತಹ ಗ್ರಂಥ ಆದ್ದರಿಂದ ಭಗವತಃ ಆಯುಧಂ ಭಾಗವತಂ ಭಗವಂತನ ಸಂಬಂಧಿಯಾಗಿರ್ತಕ್ಕಂಥ ಗ್ರಂಥ ಇದು ಅದಕ್ಕೋಸ್ಕರ ಇದಕ್ಕೆ ಭಾಗವತ ಅಂತ ಹೇಳಿ ಸರ್ ಕನ್ನಡದಲ್ಲಿ ಸ್ವಲ್ಪ ಇದನ್ನು ಮಾಡಿದರೆ ಭಾಗವತ ಭಾಗವತ ಭಾಗವ ಮಾಡಿ ತಾ ಬೇ ಬಿ ಬೇಡ ಇಡಿ ಅಂದರೆ ಪರಮಾತ್ಮ ನಾನು ನಿನ್ನ ಭಕ್ತನಾಗಿದ್ದೇನೆ ನಿನಗೆ ಪ್ರಿಯವಾಗಿರ್ತಕ್ಕಂಥ ಈ ಭಾಗವತವನ್ನು ನಾನು ಕೇಳ್ತಾ ಇದ್ದೇನೆ ಆದ್ದರಿಂದಾಗಿ ನನ್ನ ಭಾಗದ ನನ್ನ ಸ್ವರೂಪ ಏನಿದೆ ಮೋಕ್ಷ ಅಂತ ಏನಿದೆ ಅದನ್ನು ನಾನು ಕೊಡು ನೀನು ಭಾಗವತ ಕೇಳಿದ್ದಕ್ಕೋಸ್ಕರ ಅಂಥೇಳಿ ಪರಮಾತ್ಮ ಹತ್ರ ಕೇಳ್ಬೋದು ಯಾಕೆ ಈ ಭಾಗವತ ಗ್ರಂಥ ನಮ್ಮ ಸಾಂಸಾರಿಕ ದುಃಖಗಳನ್ನು ದೂರ ಮಾಡುವುದಲ್ಲದೆ ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಭಾಗವತ ಇಲ್ಲ ರೀ ನಮಗೆ ದೇವರು ಅಂತಂದು ನಂಬಿಕೆನೇ ಇಲ್ಲ ದೇವರನ್ನು ನನ್ನ ಒಪ್ಪೋದಿಲ್ಲ ದೇವರಲ್ಲಿ ನಂಬಿಕೆ ಇಲ್ಲ ಅಂತಿಕೊಂಡು ಅಂತಂದರೆ ಭಾಗವತ ಹೇಳ್ತಾರೆ ಜನ್ಮಾದ್ಯಸ್ಸೆಯತಃ ದೇವರ ನಿನಗೆ ನಂಬಿಕೆ ಇಲ್ಲದೆ ಅದ್ರ ಒಂದು ಮಾತನ್ನು ಹೇಳಪ್ಪ ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡ್ತಾರಪ್ಪ ನೀನು ಮಾಡಿದ್ದೀಯಾ ಯಾವುದಾದ್ರೂ ಮಿನಿಸ್ಟರ್ ಮಾಡಿದ್ದಾರಾ ಯಾರು ಪ್ರೆಸಿಡೆಂಟ್ ಮಾಡಿದ್ದಾರಾ ಅಥವಾ ಇನ್ನು ಬೇರೆ ಯಾರಾದರೂ ಮಾಡಿದ್ದಾರಾ ಹೇಳು ಈ ಜಗತ್ತನ್ನು ಸೃಷ್ಟಿ ಮಾಡದವರಾರು ಒಂದು ಅಡುಗೆ ಮಾಡಬೇಕಾದ್ರೆ ನಮಗೆ ಭಾಳ ಶ್ರಮ ಆಗ್ತದೆ ಇಂತಹ ಅನೇಕ ಸಮುದ್ರಗಳು ಅನೇಕ ಪರ್ವತಗಳು ಅನೇಕ ರೀತಿಯಾಗಿರ್ತಕ್ಕಂಥ ಲಕ್ಷಾವಧಿ ಎಂಬತ್ನಾಲ್ಕು ಲಕ್ಷ ಶರೀರದಲ್ಲಿರ್ತಕ್ಕಂಥ ಜೀವರು ಆನಂತರ ಹಗಲು ರಾತ್ರಿ ಮಳೆ ಬೆಳೆ ಎಲ್ಲ ಮಾಡಿದವರು ಯಾರು ನೀನಂತೂ ಅಲ್ಲ ನಾನಂತೂ ಅಲ್ಲ ಆದರೆ ಪ್ರಾಚೀನ ಕಾಲದಿಂದ ಹಿರಿಯರು ಹೇಳ್ತಾ ಬಂದಿದ್ದಾರೆ ಇದು ಪರಮಾತ್ಮ ಮಾಡಿದ್ದಾನೆ ಆ ಪರಮಾತ್ಮನಿಗೆ ಸೂಪರ್ ಪವರ್ ಅಂತನ್ನಿ ಪರಮಾತ್ಮ ಅಂತನ್ನಿ ಕೃಷ್ಣ ಅಂದ್ರಿ ನಾರಾಯಣ ಅನ್ನಿ ವಾಸುದೇವ ಅನ್ನಿ ಏನಾದರೂ ಅನ್ನಿ ಆದರೆ ನಮಗೋಸ್ಕರ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಇದೆ ಆ ಪರಮಾತ್ಮನೇ ದೇವರು ಯಾಕೆ ಯಾವ ವ್ಯಕ್ತಿ ಜನ್ಮಾದ್ಯಸತಃ ಭಾಗವತದ ಮೊದಲನೇ ಶ್ಲೋಕ ಜನ್ಮಾದ್ಯಸೇತಃ ಈ ಜಗತ್ತಿನ ಜಗತ್ತಿನಲ್ಲಿ ಬರೀ ಸೃಷ್ಟಿಯಲ್ಲ ಸೃಷ್ಟಿ ಆಗ್ತದೆ ಜಗತ್ತು ಬೆಳವಣಿಗೆ ಆಗ್ತದೆ ಜಗತ್ತಿನಲ್ಲಿ ಅಲ್ಲಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳು ಉಂಟಾಗ್ತದೆ ಆನಂತರ ಜಗತ್ತಲ್ಲಿ ವಿನಾಶವಾಗ್ತದೆ ಜಗತ್ತು ಒಳ್ಳೆ ಕಂಟ್ರೋಲ್ನಲ್ಲಿ ಪರಮಾತ್ಮನ ಕಂಟ್ರೋಲಲ್ಲಿರ್ತಕ್ಕಂಥ ಸುವ್ಯವಸ್ಥಿತವಾದ ಜಗತ್ತು ಇದು ಈ ವರ್ಡ್ ಏನಿದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿಯಾಸ್ ಇಲ್ಲ ಎಲ್ಲ ವ್ಯವಸ್ಥಿತ ಇದೆ ವಸಂತ ಋತು ಆದ ನಂತರ ಗ್ರೀಷ್ಮ ಋತು ಬರಬೇಕು ಆ ರೀತಿಯಾಗಿ ಪ್ರಕೃತಿಯಲ್ಲಿ ಚೇಂಜ್ ಆಗಬೇಕು ಮಳೆಗಾಲ ಮುಗಿದ ನಂತರ ಬೇಸಿಗೆಗಾಲ ಬರಬೇಕು ಚಳಿಗಾಲ ಬರಬೇಕು ಚಳಿಗಾಲ ಮುಗಿದ ನಂತರ ಬೇಸಿಗೆಗಾಲ ಬರಬೇಕು ಇದು ಒಂದು ಸುವ್ಯವಸ್ಥಿತ ಟೈಮ್ ಟೇಬಲ್ ಆ ಪ್ರಕಾರ ಜಗತ್ತು ನಡೆದಿದೆ ಟೈಮ್ ಟೇಬಲ್ ಇದೆ ಜಗತ್ತು ಇದೆ ಅಂತಂದರೆ ಇದರ ಹಿಂದೆ ಒಬ್ಬ ವ್ಯಕ್ತಿಯೇ ಬುದ್ಧಿ ಇದೆ ಅಂತರ್ಥ ಅವನೇ ಭಗವಂತ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಜನ್ಮಾದ್ಯಶಯತ ಇಲ್ಲ ಮತ್ತು ನಾನು ನಂಬೋದಿಲ್ಲ ನಮಗೆ ಲಾಜಿಕಲಿ ಬೇಕು ಲಾಜಿಕಲ್ಲಾಗಿ ನಮಗೆ ದೇವರನ್ನು ತಿಳಿಸ್ಕೊಡಿ ಅಂತಿಡ್ಕೊಂಡು ಅಂತ ಹೇಳಿದೆ ಲಾಜಿಕಲ್ ಆಗಿ ತಿಳ್ಸಿ ಹಾಗಾದರೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿರದೇ ಇದ್ದರೆ ನಾವೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರೆ ನಾವಿದರೂ ಸುಖಿಗಳಾಗಬೇಕು ನಾ ಯಾಕೆ ಸಾಯ್ಬೇಕು ಒಬ್ಬ ಅಮರೇಶ್ವರ ಮರಣ ನಾನೇ ಸೃಷ್ಟಿ ಮಾಡಿದಾಗ ನನ್ನ ಜಗತ್ತಿನಲ್ಲಿ ನಾನು ಕೊನೆ ಇರಬೇಕು ಸಾವು ನನ್ನ ಕೈಯಲ್ಲಿಲ್ಲಲ್ಲ ಇಂಥ ಮನೆಯಲ್ಲಿ ಹುಟ್ಟಬೇಕು ಅಂತಕೊಂಡು ನಾನು ಸಂಕಲ್ಪ ಮಾಡಿದ್ದೆ ಎಲ್ಲಿ ಹುಟ್ಟಿಸಿದ್ದೇನೆ ಹುಟ್ಟಿದ್ದೇನೆ ಒಂದು ವೇಳೆ ದೇವರು ಸೃಷ್ಟಿಕರ್ತನಾಗಿರದೇ ಇದ್ದರೆ ನಾನು ಪೂರ್ತಿ ಸುಖಿಯಾಗಿರಲೇಬೇಕಾಗಿತ್ತು ಇದಕ್ಕೆ ಇಂಡಕ್ಟಿವ್ ಲಾಜಿಕ್ ತಿಳ್ಕೊಂಡು ಅಂತೇಳಿ ಕರೀತಾರೆ ನಾವು ದೇವರು ಸರ್ವಶ್ರೇಷ್ಠನಾಗಿದ್ದಾನೆ ಸೃಷ್ಟಿ ಮಾಡ್ತಾನೆ ಆದ್ದರಿಂದ ಅವನು ಮಾತ್ರ ಸುಖಿಯಾಗಿದ್ದಾನೆ ನಾವು ದೇವರಲ್ಲ ಆದ್ದರಿಂದ ನಾವು ದುಃಖಿಗಳಾಗಿದ್ದೇವೆ ಇನ್ನು ಡಿಡಕ್ಟಿವ್ ಲಾಜಿಕ್ ಆ ಪ್ರಕಾರ ಹೋದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ನಿತ್ಯನಾಗಿದ್ದಾನೆ ಸುಖಿಯಾಗಿದ್ದಾನೆ ಆದ್ದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ದೇವರನ್ನು ಒಪ್ಪಿ ಇವನು ಮಾಡುವ ಕ್ರಿಯೆಗಳನ್ನು ಹೇಳೋದಕ್ಕೆ ಇದಕ್ಕೆ ನಾವು ಡಿಡಕ್ಟಿವ್ ಲಾಜಿಕ್ ಅಂತ ಕರಿತೇವೆ ವ್ಯತಿರೇಕಾನುಮಾನ ಅನುಮಾನ ಅನುಮಾನಮಾನ ವ್ಯತಿರೇಕಾನುಮಾನ ಅಂತಕೊಂಡು ಅಂತೇಳಿ ಲಾಜಿಕ್ನಲ್ಲಿ ಇದಕ್ಕೆ ಹೆಸರುಗಳು ಅನ್ವಯಾ ತಿರತ ಅಷ್ಟೇ ಅಲ್ಲ ಅನ್ವಯ ಅಂತಂದರೆ ಶಾಸ್ತ್ರ ಸಮನ್ವಯ ಅಂತ ಅನೇಕ ಶಾಸ್ತ್ರಗಳು ಅಪೌರಷಯವಾದ ವೇದಗಳು ನಮಗೆ ಸಿಕ್ಕಿವೆ ಪರಮಾತ್ಮನೇ ರಚನೆ ಮಾಡಿದ ಭಾಗವತಾದಿ ಮಹಾಭಾರತಾದಿ ಗ್ರಂಥಗಳು ಸಿಕ್ಕಿವೆ ಅಲ್ಲೆಲ್ಲ ಇದೇ ವಿಚಾರ ಹೇಳಿದ್ದಾರೆ ದೇವರು ನಾರಾಯಣನೇ ಶ್ರೇಷ್ಠ ಅಂತೇಳ್ಕೊಳ್ತೇವೆ ಇಲ್ಲ ನಿಜ ನಾರಾಯಣ ಇರಬಹುದು ಆದರೆ ಅವನಿರೋದು ಎಲ್ಲೋ ವೈಕುಂಠದಲ್ಲಿ ನಾನಿರೋದು ಬಾಂಬೆಯಲ್ಲಿಯೋ ಅಥವಾ ಬೆಂಗಳೂರಿನಲ್ಲೋ ಮದ್ರಾಸ್ನಲ್ಲೋ ಚೆನ್ನೈನಲ್ಲೋ ಆಮೇಲೆ ಶ್ರೀರಂಗದಲ್ಲೂ ಎಲ್ಲೋ ಒಂದು ರುಮೂಲೆಯಲ್ಲಿದ್ದೇನೆ ನಾನು ನನ್ನ ಬಗ್ಗೆ ದೇವರಿಗೆ ಹೇಗೆ ಗೊತ್ತಾಗ್ತದೆ ನನಗೆ ಸುಖ ಬೇಕಾಗಿದೆಯೋ ನನ್ನ ಸಮಸ್ಯೆ ಇದೆಯೋ ಅದನ್ನು ಬಿಡಿಸ್ಬೇಕು ಅಂತ ದೇವ್ರಿಗೆ ಹೇಗೆ ಗೊತ್ತಾಗ್ತದೆ ಚಿಂತೆ ಮಾಡಬೇಡಪ್ಪ ಅಂಥೇಳಿ ವೇದವ್ಯಾಸ ಹೇಳ್ತಾರೆ ಮೂರನೇ ಪದವನ್ನು ಇಡ್ತಾರೆ ಅರ್ಥೇಶ್ವಿದ್ಞ ಪರಮಾತ್ಮ ಸರ್ವಜ್ಞನು ಪರಮಾತ್ಮನಿಗೆ ಎಲ್ಲ ಜೀವರಾಶಿಗಳಲ್ಲಿ ಇದ್ದವನಿಗೆ ಆ ಪರಮಾತ್ಮನ ನೋಡಿಕೊಳ್ತಾ ಇದ್ದಾನೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ ಪ್ರತಿಯೊಬ್ಬರ ಮನ್ಯಸ್ನಲ್ಲಿ ಇದ್ದುಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದಾನೆ ಆದ್ದರಿಂದಾಗಿ ಪ್ರತಿಯೊಬ್ಬ ಮಾನವನ ಬಗ್ಗೆಯೂ ಗೊತ್ತು ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಐಟಮ್ನಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಪ್ರತಿಯೊಂದು ಐಟಮ್ ಕೂಡ ಭಗವಂತನಿಗೆ ಗೊತ್ತಿದೆ ಅದರ ಗುಣಧರ್ಮ ಕೊಟ್ಟವನವನೇ ಅದಕ್ಕೊಂದು ಎಟ್ರಿಬ್ಯೂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಮ್ಮ ದುಃಖ ಗೊತ್ತಿದೆ ಅರ್ಥೇಶ್ವವಿಜ್ಞ ನಿಜ ಈ ದೇವರನ್ನು ನಂಬಿದರೆ ಏನಾಗ್ತಾರೆ ಅದಕ್ಕೆ ನಾಲ್ಕನೇ ಸೆಂಟೆನ್ಸ್ ಸ್ವರಾಟ್ ಪರಮಾತ್ಮನನ್ನು ನಂಬಿದ ವ್ಯಕ್ತಿಗೆ ರಾಜನಂತೆ ಸುಖ ಪಡ್ತಾನೆ ನಂಬಿ ಕೆಟ್ಟವರಿಲ್ಲವೋ ಭಗವಂತನನ್ನು ನಂಬದೆ ಕೆಟ್ಟದೇ ಕೆಡಲಿ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ದಾಸರು ಹೇಳಿದ ಪ್ರಕಾರ ಯಾರು ದೇವರನ್ನು ನಂಬಿದರೋ ಆ ಏಳು ವರ್ಷದ ಐದು ವರ್ಷದ ಬಾಲಕ ಆ ಧ್ರುವ ನಂಬಿದ ಪರಮಾತ್ಮವನನ್ನು ರಾಜನನ್ನಾಗಿ ಮಾಡಿದ ನಕ್ಷತ್ರದಲ್ಲಿ ಸ್ಥಾನವನ್ನು ಕೊಟ್ಟ ಆ ಪ್ರಹ್ಲಾದ ನಂಬಿದ ಏಳು ವರ್ಷದ ಪ್ರಹ್ಲಾದ ಪರಮಾತ್ಮ ಅವನನ್ನು ಹಿರಣ್ಯಕಶ್ಯಪನಿಂದ ಪಾರ ಮಾಡಿ ಅವನಿಗೆ ಆ ರಾಜ್ಯವನ್ನೇ ಕೊಡ್ತಾನೆ ಸ್ವರಾಟ್ ಯಾರು ದೇವರ ಭಕ್ತರಾಗ್ತಾರೆ ದೇವರನ್ನು ನೆನೆಸ್ತಾರೆ ಅವರಿಗೆ ರಾಜರಂತೆ ಉತ್ತಮವಾದಂಥ ಸುಖ ಸಮೃದ್ಧಿ ಇಷ್ಟೇ ಅಲ್ಲ ಉತ್ತಮವಾದ ಗತಿಯನ್ನು ಕೂಡ ಪರಮಾತ್ಮ ಕೊಡ್ತಾನೆ ಅರ್ಥಭ ಸ್ವರಾಟ್ ಇಲ್ಲಿ ನಿಜ ಇರಲಿ ಈ ದೇವರು ಈ ನಮ್ಮ ಜೀವರ ಕಡೆಗೆ ಲಕ್ಷ್ಯ ಕೊಡ್ತಾನೆ ನಮಗೆ ತನ್ನ ಬಗ್ಗೆ ಏನಾದರೂ ಹೇಳಿಕೊಡ್ತಾನೆ ಓ ಹೇಳ್ಕೊಡ್ತಾನೆ ೇನೇ ಬ್ರಹ್ಮರದಾಯ ಆದ ಕವಯೇ ಐದನೇ ಸೆಂಟೆನ್ಸ್ ಪರಮಾತ್ಮ ಜೀವರ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಮೊಟ್ಟ ಮೊದಲು ವೇದವನ್ನು ಉಪದೇಶ ಮಾಡಿದವನು ಸರಿಯರಿ ಆದ್ದರಿಂದಾಗಿ ಜೀವರ ಮೇಲೆ ಅವನಿಗೆ ಕರುಣೆ ಇದೆ ನಾವು ನಂಬಿದರೆ ನಮ್ಮ ಕೈ ಬಿಡೋದಿಲ್ಲ ಇದನ್ನು ನಿರ್ಧಾರ ಮಾಡಿಕೊಳ್ಳಿ ಇಂಥ ದೇವರ ಮಹಿಮೆ ಏನಪ್ಪ ದೇವರ ವಿಶಿಷ್ಟತೆಗಳೇನು ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲ ಮತ್ತು ಇಷ್ಟೆಲ್ಲ ದೇವರ ಬಗ್ಗೆ ಗೊತ್ತಿದ್ದರೂ ನಾವು ಈ ದೇವರನ್ನು ತಿಳಿದುಕೊಳ್ಳೋಕ್ಕೆ ಯಾಕೆ ಹೋಗೋದಿಲ್ಲ ದೇವರು ಇಷ್ಟೆಲ್ಲ ಉಪಕಾರ ಮಾಡಿದರೂ ಕೂಡ ಎಷ್ಟೋ ಜನ ದೇವರಿಲ್ಲ ಅಂತಂತಾರೆ ಆನಂತರ ದೇವರು ನಮ್ಗೆ ಅವಶ್ಯಕತೆ ಇಲ್ಲ ಅಂತಂತಾರೆ ನಾಸ್ತಿಕವಾದನು ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳಿದ್ರು ಎಂ ಸೂರಯ ಈ ಜಗತ್ತು ಇಂಥ ಅದ್ಭುತವಾದ ಜಗತ್ತಾಗಿದೆ ಇದನ್ನು ತಿಳಿದುಕೊಳ್ಳಲಿಕ್ಕಾಗದೆ ಆನಂತರ ದೇವರ ಬಗ್ಗೆ ವಿಚಾರ ಮಾಡದೇ ಇದ್ದದರಿಂದಾಗಿ ಅವರಿಗೆ ಯಾವುದೇ ರೀತಿ ಅನುಭವ ಬರೋದಿಲ್ಲ ಅದರಿಂದಾಗಿ ಅವರು ಮೋಸ ಹೋಗಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಪರಮಾತ್ಮ ಪರೀಕ್ಷೆ ಮಾಡೋದಕ್ಕೋಸ್ಕರ ಬೇಕಾದಷ್ಟು ಸುಖ ಸಾಧನಗಳನ್ನು ಇಟ್ಟಿದ್ದಾನೆ ಜಗತ್ತಿನಲ್ಲಿ ಬೇಕಾದಷ್ಟು ಹಣ ಇದೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳಿವೆ ಆನಂತರ ಜಗತ್ತಿನಲ್ಲಿ ಮತ್ತೆ ಒಳ್ಳೊಳ್ಳೆ ಪದಾರ್ಥಗಳಿವೆ ಬಟ್ಟೆಗಳಿವೆ ಬಂಗಾರ ಇದೆ ರತ್ನ ಇದೆ ಇದೆ ಇಷ್ಟೆಲ್ಲ ಆಕರ್ಷಣೆಯನ್ನಿಟ್ಟು ಪರಮಾತ್ಮ ಇವರನ್ನು ಪರೀಕ್ಷೆ ಮಾಡ್ತಾನೆ ಇವರು ನನ್ನ ಕಡೆಗೆ ಲಕ್ಷ್ಯ ಕೊಡ್ತಾರೋ ಅಥವಾ ಆ ದುಡ್ಡಿನ ಕಡೆಗೆ ಸಂಪತ್ತಿ ಕಡೆಗೆ ತಮ್ಮ ಕರಿಯರ್ ಕಡೆಗೆ ಲಕ್ಷ್ಯ ಕೊಡ್ತಾರೋ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ ಆದ್ದರಿಂದಾಗಿ ಯಾವನಿಗೆ ಆ ಇದು ಅನಿತ್ಯ ಜಗತ್ತು ಅನಿತ್ಯ ನನ್ನ ಆಯುಷ್ಯ ಅನಿತ್ಯ ಸಂಪಾದ ಮಾಡೋ ದುಡ್ಡು ಸಂಪಾದನೆ ನಿತ್ಯ ನನ್ನ ಜೊತೆಗೆ ಬರೋದಿಲ್ಲ ಅಂತ ತಿಳಿದ ವ್ಯಕ್ತಿ ಏನು ಮಾಡ್ತಾನೆ ದೇವರ ಕಡೆಗೆ ಬರ್ತಾನೆ ಇಲ್ಲ ಮೋದಿ ಸಂಸಾರದಲ್ಲಿ ಬಿದ್ದು ತೊಳಲಾಡ್ತಾ ಇರ್ತಾನೆ ಪರಮಾತ್ಮ ಏನು ಉಪಕಾರ ಮಾಡ್ತಾನೆ ಪರಮಾತ್ಮ ಉಪಕಾರ ಮಾಡ್ತಾನೆ ತೇಜಃ ಸೆವೆಂತ್ ಸೆಂಟೆನ್ಸ್ ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಮೊದಲಿನ ದೀಪಕ್ಕೆ ಏನು ಹಾನಿಯಾಗೋದಿಲ್ಲ ಹಾಗೆ ಪರಮಾತ್ಮ ಅನಂತ ಅವತಾರಗಳನ್ನು ತೆಗೆದುಕೊಳ್ತಾನೆ ತಾನೇ ಅಭಿವ್ಯಕ್ತನಾಗಿ ಬರ್ತಾನೆ ಮತ್ಸ್ಯನಾಗಿ ಕುರ್ಮನಾಗಿ ವರಹನಾಗಿ ನರಸಿಂಹನಾಗಿ ವಾಮನನಾಗಿ ಭಾರ್ಗವನಾಗಿ ಆ ರೀತಿಯಾಗಿ ಅನೇಕ ರೀತಿಯಿಂದ ಪರಮಾತ್ಮ ನಮ್ಮ ಮೇಲೆ ಉಪಕಾರವನ್ನು ಮಾಡ್ತಾನೆ ಆದ್ದರಿಂದಾಗಿ ಆ ಪರಮಾತ್ಮ ಅವತಾರ ತೆಗೆದುಕೊಂಡು ದುಷ್ಟರನ್ನು ನಾಶಪಡಿಸಿ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚದುಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ಸಜ್ಜನ ರಕ್ಷಣೆಗೋಸ್ಕರ ನಾನು ಅವತಾರ ತೆಗೆದುಕೊಳ್ತೇನೆ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ವಾಮನ ಭಾರ್ಗವ ರಾ ರಾಮಚಂದ್ರ ಕೃಷ್ಣ ಬುದ್ಧ ಕಲ್ಕಿ ಎಷ್ಟು ಅವತಾರ ಪರವಾಗಿ ತೆಗೆದುಕೊಂಡಿದ್ದಾನೆ ನಮ್ಮ ಉಪಕಾರಕ್ಕೋಸ್ಕರ ತೆಗೆದುಕೊಂಡಿದ್ದಾನೆ ಇಲ್ಲ ವಾರಿ ಸೃಷ್ಟಿ ಪರಮಾತ್ಮ ಅಷ್ಟೇ ಅಲ್ಲ ತನ್ನ ದೇವತೆಗಳನ್ನು ನಮಗೆ ಉಪಕಾರಕ್ಕೋಸ್ಕರ ಕಳಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮ ನಮಗೆ ಉಪಕಾರ ಮಾಡಿ ಒಳ್ಳೆಯ ದಾರಿ ತೋರಿಸ್ಬೇಕು ಅಂತೇಳಿ ಮಧ್ವಾಚಾರ್ಯನ್ನು ಕಳಿಸಿದ ವಾಯುದೇವರು ಹೇಳಿದ ಹೋಗಿ ಮಧ್ವಾ ವಾಯುದೇವ್ರೆ ಮಧ್ವಾಚಾರ್ಯರಾಗಿ ಜಗತ್ತಿಗೆ ತತ್ವಜ್ಞಾನ ಕೊಡಿ ಅಂತ ಹೇಳ್ದ ದೇವರು ತಾನು ಅವತಾರ ತೆಗೆದುಕೊಳ್ಳೋದೇ ತನ್ನ ಭಕ್ತರನ್ನು ಕೂಡ ಕಳಿಸ್ಕೊಡ್ತಾನೆ ದೇವರು ಇಂದ್ರನಿಗೆ ಹೇಳಿದ ಹೋಗು ಟೀಕಾಚಾರ್ಯರಾಗು ಟೀಕಾಚಾರ್ಯರಾಗಿ ಅದಕ್ಕೆ ಮಧ್ವಾಚಾರ ಗ್ರಂಥಗಳಿಗೆ ವ್ಯಾಖ್ಯಾನ ಬರಿ ಅಂತ ಹೇಳಿದರು ಆನಂತರ ಶಂಕುಕರ್ಣ ಅಂತಿಕೊಂಡಂತ ಗಂಧರ್ವನಿಗೆ ಹೇಳಿದರು ಹೋಗು ರಾಘವೇಂದ್ರ ಸ್ವಾಮಿಗಳಾಗಿ ವ್ಯಾಸರಾಯರಾಗಿ ನೀನು ಜಗತ್ತಿಗೆ ತತ್ವಜ್ಞಾನ ಕೊಂಡು ಅಂತಕೊಂಡು ದೇವತೆಗಳನ್ನು ಕಳಿಸದ ಇದಕ್ಕೆ ವಾರಿ ಸೃಷ್ಟಿ ಅಂತ ತಿಳ್ಕೊಂಡು ಅಂತಂತಾರೆ ದೇವರು ನಮ್ಮ ಕೈ ಬಿಡೋದಿಲ್ಲ ಯಾರನ್ನಾದರೂ ಗುರುಗಳನ್ನು ಕಳಿಸ್ಕೊಡ್ತಾನೆ ನಮಗೆ ಮಾರ್ಗದರ್ಶನ ಮಾಡಿಸ್ತಾನೆ ಅಷ್ಟೇ ಅಲ್ಲ ನಮಗೆ ಸುಖ ಈ ಜಗತ್ತು ಇದೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಎಕ್ಸಿಸ್ಟೆನ್ಸ್ ಇದೆ ಜಗತ್ತಿನ ಎಕ್ಸಿಸ್ಟೆನ್ಸ್ ಇಲ್ಲದೆ ನಾವು ಅದರೊಳಗೆ ಇರ್ತೇವೆ ಆದ್ದರಿಂದ ನಮ್ಮ ಎಕ್ಸಿಸ್ಟೆನ್ಸು ಇಲ್ಲ ಆದ್ದರಿಂದಾಗಿ ಪರಮಾತ್ಮ ಮೃದಾಂ ಇದು ಒಂಬತ್ತನೇ ಸೆಂಟೆನ್ಸ್ ಈ ಒಂಬತ್ತನೇ ಇರ್ತಕ್ಕ ಪರಮಾತ್ಮ ಈ ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹೋಗಲಿ ಇಷ್ಟೆಲ್ಲ ಮಾಡ್ತಾನೆ ಪರಮಾತ್ಮ ನಮ್ಮಿಂದ ಏನು ಬಯಸ್ತಾನೆ ಎಷ್ಟು ಟ್ಯಾಕ್ಸ್ ಕೇಳ್ತಾನೆ ಗೌರ್ಮೆಂಟ್ನವರು ಇಷ್ಟು ಯೂನಿಟ್ ನಮಗೆ ಎಲೆಕ್ಟ್ರಿಸಿಟಿ ಕೊಟ್ಟಾಗ ಆ ಕಾಲದಲ್ಲಿ ಅವರು ಏನು ಮಾಡ್ತಾರೆ ಅಂತಕೊಂಡು ಅಂತಂದರೆ ಇಷ್ಟು ನಮಗೆ ಚಾರ್ಜ್ ತುಂಬಿ ಅಂತಂತಾರೆ ಪರಮಾತ್ಮ ಸೂರ್ಯನ ಮಂತ್ರ ಇಷ್ಟು ಸೂರ್ಯಪ್ರಕಾಶ ನಿಮ್ಮ ಮೇಲೆ ಬಿದ್ದರೆ ನಿಮಗೆ ಚಾರ್ಜ್ ಕೊಡಿ ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾನೆ ಇಲ್ಲ ನಮಗೋಸ್ಕರ ಸೃಷ್ಟಿ ಮಾಡಿದ್ದಾನೆ ಅವನಿಗೇನು ಲಾಭ ಇಲ್ಲ ಅವನ ನಿತ್ಯ ತೃಪ್ತ ಆದ್ದರಿಂದ ಎತ್ತಿ ಸರ್ಗೋಮೃಷ ಅವನ ವಿಷಯದಲ್ಲಿ ಏನೂ ಪ್ರಯೋಜನ ಇಲ್ಲ ಆದರೆ ನಮ್ಮ ಮೇಲಿನ ಅನುಗ್ರಹದಿಂದ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದ ಹಾಗಾದರೆ ಈ ಪರಮಾತ್ಮನ ರೀತಿ ಕ್ರಮ ಹೇಗಿದೆ ಅದಕ್ಕೋಸ್ಕರ ಹೇಳಿದ್ರು ಪರಮಾತ್ಮ ಧಾಮ್ನಶ್ವೇನ ಸದಾ ನಿರಸ್ತ ಕೋಕಂ ಇದು ಹತ್ತನೇ ಸೆಂಟೆನ್ಸ್ ನನ್ನ ಕೃಷ್ಣ ರೂಪ ನೋಡಪ್ಪ ಪರಮಾತ್ಮನ ಕೃಷ್ಣ ರೂಪ ನೋಡಿ ಎಷ್ಟು ಉಪಕಾರ ಮಾಡಿದ್ದಾನೆ ರಾಮಚಂದ್ರನ್ ನೋಡಪ್ಪ ಎಷ್ಟು ಉಪಕಾರ ಮಾಡಿದ್ದಾನೆ ಪರಶುರಾಮ ನಿಂತುಕೊಂಡು ಎಷ್ಟು ಉಪಕಾರ ಮಾಡಿದ್ದಾನೆ ಇದನ್ನು ನೀನು ನೋಡಿದರೆ ಗೊತ್ತಾಗ್ತದೆ ಪರಮಾತ್ಮ ಅಚಿಂತ್ಯ ಅದ್ಭುತ ಸಮರ್ಥನಾಗಿದ್ದಾನೆ ಅದರಲ್ಲಿ ವಿಶೇಷವಾಗಿ ಕೃಷ್ಣ ಚರಿತ್ರೆ ಹಾಗಾದರೆ ಈ ಪರಮಾತ್ಮ ಹೇಗಿದ್ದಾನೆ ಈ ಪರಮಾತ್ಮ ಸತ್ಯಂ ಪರಂ ಭಗವಂತನಿಗೆ ಶರೀರಕ್ಕೆ ರಾ ಮಟೀರಿಯಲ್ ನಮ್ಮಂತೆ ಪಂಚಮಹಾಭೂತ ಅಲ್ಲ ಭಗವಂತನ ಶರೀರಕ್ಕೆ ರಾ ಮಟೀರಿಯಲ್ನ ತಗೊಂಡು ಅಂತಂದರೆ ಜ್ಞಾನ ಭಕ್ತಿ ಆನಂದ ಆನಂದ ಮತ್ತು ಜ್ಞಾನ ಅವನ ಶರೀರ ಜ್ಞಾನಾನಂದ ಶರೀರ ಆಗಿದ್ದಾಗಿನ ಪರಮಾತ್ಮ ಸತ್ಯಂ ಪರಂ ಸರ್ವೋತ್ತಮನಾಗಿದ್ದಾನೆ ಹಾಗಾದರೆ ನಾವು ಏನು ಮಾಡಬೇಕು ಧೀಮಹಿ ಈ ನಮ್ಮ ಉಪಕಾರಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಕಾರವನ್ನು ಸ್ಮರಿಸುವುದಕ್ಕೋಸ್ಕರ ನಾವು ಈ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ಹನ್ನೆರಡು ಸೆಂಟೆನ್ಸ್ ಮೊದಲನೇ ಶ್ಲೋಕದಲ್ಲಿ ಒಂದೊಂದು ಸೆಂಟೆನ್ಸ್ ಒಂದೊಂದು ಸ್ಕಂದಕ್ಕೆ ಪ್ರತಿನಿಧಿ ಸಂಪೂರ್ಣ ಭಾಗವತದ ಸಾರವನ್ನೇ ಮೊದಲೇ ಶ್ಲೋಕದಲ್ಲಿ ಹೇಳಿಬಿಟ್ರು ಅಂದರೆ ಈ ಶ್ಲೋಕದಲ್ಲಿ ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಪರಮಾತ್ಮನ ಗುಣಗಳ ಬಗ್ಗೆ ಪರಮಾತ್ಮನ ರಕ್ಷಣೆಯ ಬಗ್ಗೆ ಪರಮಾತ್ಮನ ಮೇಹೆಗಳ ಬಗ್ಗೆ ಪರಮಾತ್ಮನ ಅವತಾರಗಳ ಬಗ್ಗೆ ಧಾರಾಳವಾಗಿ ವಿಷಯಗಳು ಬಂದಿವೆ ಆದ್ದರಿಂದ ಜನ್ಮಾದ್ಯತೋನ್ಮಯ ಯಾಕಪ್ಪ ಈ ಭಾಗವತವನ್ನು ನಾವು ಕೇಳಬೇಕು ಭಾಗವತ ಕೇಳುವ ಉದ್ದೇಶ ಏನು ಅನ್ನುವ ಪ್ರಶ್ನೆ ಬಂದಾಗ ಪದ್ಮಪುರಾಣ ಭಾಗವತ ಮಹಾತ್ಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಒಂದು ಸಲ ನೈಮಿಷಾರಣದಲ್ಲಿ ಅಲ್ಲೆಲ್ಲ ಋಷಿಗಳು ಸೇರಿದರು ನೈಮಿಷಾರಣ್ಯ ಲಖನೌದಿಂದ ಸುಮಾರು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಮೇಲೆ ಇದೆ ಒಂದು ಕಡೆಯಲ್ಲಿ ಗೋಮತಿ ನದಿ ಇದೆ ಇನ್ನೊಂದು ಕಡೆಯಲ್ಲಿ ಚಕ್ರತೀರ್ಥ ಇದೆ ಇಂಥ ಒಂದು ಅದ್ಭುತವಾದಂಥದ್ದು ನೈಮಿಷಾರಣ್ಯ ಆ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಗಳು ಸೇರಿದಾಗ ಸೂತಾಚಾರ್ಯರು ಅಂತ್ಕೊಂಡಂತನ್ನವರು ವೇದವ್ಯಾಸ ದೇವರ ರೋಮಾಂಚನದಿಂದ ಹುಟ್ಟಿದ ಆ ರೋಮಹರ್ಷಣರ ಮಕ್ಕಳಾಗಿರ್ತಕ್ಕಂಥ ಸೂತಾಚಾರ್ಯರು ಪುರಾಣಗಳನ್ನು ಹೇಳುವುದಕ್ಕೋಸ್ಕರ ವೇದವ್ಯಾಸ ದೇವರು ಇವರನ್ನು ನೇಮಿಸಿದರು ಅವರು ಬಂದಿದ್ದಾರೆ ಅಂತೇಳಿ ಅವರಿಗೆ ಆಸನ ಕೊಟ್ಟು ಆಗ ಅಲ್ಲಿರ್ತಕ್ಕಂಥ ಸನ್ನ ಕಸನಂದನಾದಿಗಳು ಕೇಳ್ತಾರೆ ಶೌನಕಾದರ್ಶಿಗಳು ಕೇಳ್ತಾರೆ ಜಗತ್ತಿನಲ್ಲಿ ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ ಕಲಿಯುಗ ಬಂತು ಸ್ವಾರ್ಥಿ ಆಗ್ತಾ ಇದ್ದಾನೆ ನಾನು ನನ್ನ ಕರಿಯರು ನನ್ನ ದುಡ್ಡು ಐ ಡೋಂಟ್ ವಾಂಟ್ ಎನಿಥಿಂಗ್ ಒನ್ ದೇಶದ ಬಗ್ಗೆ ನನಗೇನು ಬೇಕಾಗಿಲ್ಲ ನನಗೆ ಒಳ್ಳೆ ಸಂಬಳ ಸಿಗ್ತದಲ್ಲ ಸಾಕು ಜಗತ್ತಿನಲ್ಲಿ ಏನು ನಡೀತದೆ ಐ ಡೋಂಟ್ ವರಿ ನನಗೆ ಅಲ್ಲ ಸಿಗ್ತಾ ಇದಲ್ಲ ಸಾಕು ಅಂಥೇಳಿ ಮನುಷ್ಯ ಬಹಳ ಸ್ವಾರ್ಥಿ ಆಗ್ತಾ ಇದ್ದಾನೆ ಸೆಲ್ಫಿಶ್ ಆಗ್ತಾ ಇದ್ದಾನೆ ಸೆಲ್ಫಿಶ್ ಆದ್ದರಿಂದ ದೇವ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಇಲ್ಲ ಇನ್ನೊಂದು ಅವನಿಗಿದೆ ಮೋಹ ಇದೆ ಯಾವುದು ಬೇಡ ಅದ್ರ ಮೇಲೆ ಬಹಳ ಇಂಟ್ರೆಸ್ಟ್ ಇದೆ ಇವನಿಗೆ ಸೀರಿಯಲ್ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಆನಂತರ ಹೋಟೆಲ್ನಲ್ಲಿ ಹೋಗಿ ಏನೇನು ತಿನ್ನೋದ್ರಲ್ಲಿ ಇವನು ಇಂಟ್ರೆಸ್ಟ್ ಇದೆ ಆನಂತರ ಸಿನಿಮಾ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಬೇರೆ ಹೆಣ್ಮಕ್ಳ ಜೊತೆ ತಿರುಗಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ದೇವರನ್ನು ಬಿಟ್ಟು ಬೇರೆ ವಸ್ತುಗಳ ಮೇಲೆ ಇವನು ಆಕರ್ಷಿತನಾಗಿದ್ದಾನೆ ಬೇರೆ ವಸ್ತುಗಳ ಮೋಹದಲ್ಲಿ ಬಿದ್ದಿದ್ದಾನೆ ಆ ಈ ವ್ಯಕ್ತಿಯನ್ನು ಅವು ತಮ್ಮ ಕಡೆಗೆ ಎಳೆದುಕೊಳ್ತಾ ಇದೆ ಹೀಗಾಗಿ ದೇವರನ್ನು ಮರೆತುಬಿಟ್ಟಿದ್ದ ಇನ್ನು ಮೂರನೇದ್ದು ಮಾಯಾ ಅಜ್ಞಾನ ಇದೆ ಯಾಕೆಂತಂದರೆ ಚಿಕ್ಕಂದಿನಲ್ಲಿ ನರ್ಸರಿ ಸ್ಕೂಲಿಗೆ ಕಳಿಸ್ತಾರೆ ಆನಂತರ ಕಾನ್ವೆಂಟ್ ಸ್ಕೂಲು ಅಲ್ಲಿ ದೇವ್ರ ಬಗ್ಗೆ ಏನು ಹೇಳ್ಕೊಡೋದಿಲ್ಲ ಸೆಕೆಂಡರಿ ಸ್ಕೂಲ್ನಲ್ಲಿ ಕೂಡ ಗೌರ್ಮೆಂಟ್ ಪಾಲಿಸಿ ದೇವರ ಬಗ್ಗೆ ಏನು ಮಾತಾಡುವಂತಿಲ್ಲ ಉಳಿದವ್ರೇನು ಉಳಿದ ಧರ್ಮದವ್ರು ಮಾತಾಡ್ಬೋದು ನಾವು ಮಾತನಾಡುವಂತಿಲ್ಲ ಹೀಗಾಗಿ ದೇವರ ಬಗ್ಗೆ ಜ್ಞಾನವೇ ಇಲ್ಲ ಭಕ್ತಿಯಲ್ಲಿಂದ ಬರಬೇಕು ಅನುಗ್ರಹ ಹೇಗಾಗಬೇಕು ಆದ್ದರಿಂದಾಗಿ ದೇವರನ್ನು ನಾವು ಹತ್ರ ಹೋಗಬೇಕಾಗಿದ್ದರೆ ನಮಗೆ ಮೂರು ಹರಡಲ್ಸ್ಗಳಿವೆ ಆ ಮೂರು ಹರಡಲ್ಸ್ಗಳು ಯಾವುದು ಒಂದು ಸ್ವಾರ್ಥ ಇನ್ನೊಂದು ಮೋಹ ಮೂರನೇದು ಅಜ್ಞಾನ ಸುತ್ತಾಚಾರ್ಯರೇ ಇವುಗಳನ್ನು ದೂರ ಮಾಡುವುದು ಹೇಗೆ ಅದಕ್ಕೆ ಸುತ್ತಾಚಾರ್ಯ ಹೇಳ್ತಾರೆ ಈ ಮೂರು ಹರಡರ್ಗಳನ್ನು ದೂರ ಮಾಡೋದಕ್ಕೋಸ್ಕರ ಮೂರು ಉಪಾಯಗಳಿವೆ ಯಾವುದು ಅಂತಕೊಂಡು ಅಂತಂದರೆ ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡ್ಲಿಕ್ಕೆ ಬರ್ತದೆ ಜ್ಞಾನ ಅಜ್ಞಾನವನ್ನು ದೂರ ಮಾಡಿಬಿಡ್ತದೆ ಆನಂತರ ಭಕ್ತಿ ಅಂತ ತಿಳ್ಕೊಂಡಂತೇನಿದೆ ಇದು ಮೋಹವನ್ನು ದೂರ ಮಾಡ್ತದೆ ಆನಂತರ ವೈರಾಗ್ಯ ಅಂತ ತಿಳ್ಕೊಂಡಂತೇನಿದೆ ಇದು ಸ್ವಾರ್ಥವನ್ನು ದೂರ ಮಾಡ್ತದೆ ಹೀಗಾಗಿ ಮೂರು ಹರಡಲ್ಗಳು ಹೋದ ಮೇಲೆ ಭಕ್ತಿ ಜ್ಞಾನ ವಿರಾಗಾಪ್ತಃ ಭಕ್ತಿ ಜ್ಞಾನ ವೈರಾಗ್ಯದಿಂದ ಕೂಡಿದ ವಿವೇಕೋ ವರ್ಧತೆ ಮಹಾನ್ ಆ ರೀತಿಯಾಗಿರ್ತಕ್ಕಂಥ ಒಂದು ಥಿಂಕಿಂಗ್ ಏನಿದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಏನು ಒಂದು ಕಾನ್ಸೆಪ್ಟ್ ಇದೆ ಇಂಥ ವ್ಯಕ್ತಿಗೆ ಜ್ಞಾನ ಭಕ್ತಿಯಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಥಿಂಕಿಂಗ್ ಕ್ರಮ ಅಂತೇನಿದೆ ಆ ವ್ಯಕ್ತಿಗೆ ಅವನು ನಿಶ್ಚಿತವಾಗಿಯೂ ಹರಡಲುಗಳ ದೂರಾಗಿ ಪರಮಾತ್ಮ ಅನುಗ್ರಹ ಪಡಿತಾನೆ ಅಂತ ತಿಳ್ಕೊಂಡು ಅಂತೇಳಿ ಸೂತಾಚಾರ್ಯ ಹೇಳ್ತಾರೆ ಭಾಳ ವಿಸ್ತಾರವಾಗಿದೆ ಸಪ್ತಾಹದಲ್ಲಿ ಏಳು ದಿವಸಗಳ ಲಿಮಿಟ್ ಇದೆ ಆದ್ದರಿಂದ ಮುಖ್ಯವಾದ ಭಾಗಗಳನ್ನು ನಾವು ತಿಳಿದೋಸ್ಕೋಸ್ಕರ ಹೋಗೋದು ಇಂಥ ಭಾಗವತ ಹಾಗಾದರೆ ಈ ಮೂರು ಎಲ್ಲಿ ಸಿಗ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಪೂರ್ಣವಾಗಿ ಸಿಗುವ ಗ್ರಂಥ ಯಾವುದು ಅದಕ್ಕೆ ಸೂತಾಚಾರ್ಯ ಹೇಳಿದರು ಏನು ಅಂತಕೊಂಡು ಅಂತಂದರೆ ಮನುಷ್ಯ ಕಲಿಕಾಲದ ಒಂದು ಈ ದೊಡ್ಡ ಬಂಧನದಲ್ಲಿ ಬಿದ್ದುಬಿಟ್ಟಿದ್ದಾನೆ ಹೀಗಾಗಿ ಸ್ವಾರ್ಥ ಮೋಹ ಅಜ್ಞಾನದಿಂದ ಕೂಡಿದ್ದಾನೆ ಇದನ್ನು ಹೋಗಬೇಕಾಗಿದ್ದರೆ ಭಾಗವತ ಕೇಳಬೇಕು ಅದಕ್ಕೋಸ್ಕರ ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ಣಾಸ ಏತವೆ ಕಲಿಕಾಲದ ಅಂತಕ್ಕಂಥ ಒಂದು ದೊಡ್ಡ ಹೆಬ್ಬಾವು ಆ ಹೆಬ್ಬಾವಿನ ಬಾವಿಗೆ ನಾವು ಸಿಕ್ಕಿಬಿದ್ದಿದ್ದೇವೆ ಪಾರಾಗಬೇಕಾಗಿದ್ದರೆ ಕಲಿಯುಗದಲ್ಲಿ ಶುಕಾಚಾರ್ಯರು ಕಲಿಯುಗದ ಜನರಿಗೋಸ್ಕರ ಹೇಳ್ತಕ್ಕಂಥ ಭಾಗವತವನ್ನು ಕೇಳಬೇಕು ಸೊ ಫಸ್ಟ್ ಪಾಯಿಂಟ್ ಜ್ಞಾನ ಅಜ್ಞಾನ ಮೋಹ ಮತ್ತು ಸ್ವಾರ್ಥ ಹೋಗಿ ಜ್ಞಾನ ಭಕ್ತಿ ಬರಬೇಕಾಗಿದ್ದರೆ ನಾವು ಭಾಗವತವನ್ನು ಶ್ರವಣ ಮಾಡಬೇಕು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಭಾಗವತ ಯಾಕೆ ಕೇಳಬೇಕು ಒಂದು ಸಲ ನಾರದರು ಸಂಚಾರ ಮಾಡ್ತಾ ಹರಿದ್ವಾರಕ್ಕೆ ಬರ್ತಾರೆ ಹರಿದ್ವಾರಕ್ಕೆ ನೋಡ್ತಾರೆ ದೊಡ್ಡ ಮಾಬ್ ಜನರ ಜನಸಂದಣಿ ಆ ಜನಸಂದಣಿ ಸೇರಿದೆ ಅವರಿಗೂ ಕೂಡ ಕ್ಯೂರಿಯಾಸಿಟಿ ಉಂಟಾಯಿತು ನಾರದರಿಗೆ ಜನನನ್ನು ಸರಿಸ್ದ ಸ್ವಲ್ಪ ದಾರಿ ಬಿಡಿ ದಾರಿ ಬಿಡಿ ಅಂತ ಅಂತೇಳಿ ಒಳಗೆ ಹೋಗಿ ನೋಡ್ತಾರೆ ಒಂದು ವಿಚಿತ್ರ ದೃಶ್ಯ ಏನು ವಿಚಿತ್ರ ದೃಶ್ಯ ಅಂತ ಹೇಳ್ಕೊಂಡು ಅಂತಂದರೆ ಅಲ್ಲಿ ಒಬ್ಬಳು ಹೆಣ್ಮಗಳು ಒಳ್ಳೆಯ ಯುವತಿ ಹದಿನೆಂಟು ಇಪ್ಪತ್ತು ವರ್ಡದ ಯುವತಿ ತರುಣಿ ಅವಳ ಬದಿಯಲ್ಲಿ ಮುಖ ಎಲ್ಲ ಬಸ್ತಾಗಿ ಮುದುಕರಾಗಿರ್ತಕ್ಕಂಥವ್ರು ಲಾಸ್ಟ್ ಶ್ವಾಸ ಬಿಡ್ತಾ ಇದ್ದಾರೆ ಅದಕ್ಕೆ ಶ್ವಾಸ ಅಂತ ಕರಿತಾ ಇದ್ದಾರೆ ಅವಳಂತ ಇದ್ದಾಳೆ ಯಾರಾದರೂ ಬನ್ನಿ ನನ್ನ ಮಕ್ಕಳನ್ನು ಉಳಿಸಿ ಯಾರಾದರೂ ಬನ್ನಿ ನನ್ನ ಮಕ್ಕಳನ್ನು ಉಳಿಸಿ ನಾರಾಯಣ ನೋಡೋದು ಇದೊಂದು ಮೇಲೆ ತಾಯಿ ತರುಣಿ ಮಕ್ಕಳು ಮುದುಕರಾಗಿ ಹೋಗಿದ್ದಾರೆ ಸಾಯ್ಲಿಕ್ಕಾಗಿದ್ದಾರೆ ಹೇಗೆ ಇದು ಅಂತ ವಿಚಾರ ಮಾಡ್ತಾ ಸ್ವಲ್ಪ ಮುಂದೆ ಹೋಗ್ತಾರೆ ಅವಳಿಗೆ ಓ ನಾರದ ಬನ್ನಿ 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 ನಾರದ್ರಂದು ನನ್ನ ಪರಿಚಯ ಇವಳಿಗಿದೆ ಹಾಗಾದ್ರೆ ಇವಳಾರು ಆಗ ಅವಳು ಹೇಳ್ತಾಳೆ ಅಹಂ ರೀತಿ ಖ್ಯಾತ ನನ್ನ ಹೆಸರು ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಇವರಿಬ್ಬರು ನನ್ನ ಮಕ್ಕಳು ಭಕ್ತಿಯಿಂದ ಬರತಕ್ಕಂಥವರು ಜ್ಞಾನ ಮತ್ತು ವೈರಾಗ್ಯ ಇವರಿಬ್ಬರು ನನ್ನ ಮಕ್ಕಳು ಆದರೆ ನಾರದರು ಏನು ಮಾಡಲಿ ಕಲಿಯುಗ ಪ್ರಾರಂಭ ಆಗಿದೆ ಜನರಿಗೆ ಜ್ಞಾನ ಬೇಕಾಗಿಲ್ಲ ವೈರಾಗ್ಯ ಬೇಕಾಗಿಲ್ಲ ಸುಮ್ಮನೆ ಒಂದು ದೇವರು ಅಂತ ತಿಳ್ಕೊಂಡು ಅಂತೇಳಿ ಭಕ್ತಿಯೊಂದು ನಾಟಕ ಮಾಡ್ತಾರೆ ಆ ಭಕ್ತಿ ದೇವರಂತ ಅಷ್ಟಾದ ದೇವ್ರ ಮುಂದೆ ಒಂದು ಎರಡು ಊದ್ಬತ್ತಿ ಹಚ್ಚಿ ದೀಪ ಹಚ್ಚಿ ಇಟ್ಟು ಕೈ ಮುಗಿತಾರಲ್ಲ ಆ ಭಕ್ತಿಯಿಂದ ನಾನು ಜೀವಿತ ತರುಣಿಯಾಗಿದ್ದೇನೆ ಆದರೆ ನನ್ನ ಜ್ಞಾನ ಶಾಸ್ತ್ರ ಓದಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಉಪವಾಸ ವನವಾಸ ಚಾತುರ್ಮಾಸ ಏಕಾದಶಿ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಹೀಗಾಗಿ ಜ್ಞಾನ ಮತ್ತು ವೈರಾಗ್ಯಕ್ಕೆ ಯಾರು ಪೇರೆಂಟ್ ಇಲ್ಲ ಹಾಗೆ ಸಾಯ್ಲಿಕ್ಕಾಗಿದ್ದಾರೆ ಹಾಗೆ ನಾರದರು ಏನು ಮಾಡಿದರು ಅಲ್ಲೇ ಕುಳಿತುಕೊಂಡ್ರು ನಾಲ್ಕು ವೇದಗಳ ಪಾರಾಯಣ ಮಾಡಿದರು ರಾಮಾಯಣ ಪಾರಾಯಣ ಮಹಾಭಾರತದ ಪಾರಾಯಣ ಮಾಡಿದರು ಆನಂತರ ಅನೇಕ ಬ್ರಹ್ಮಸೂತ್ರಗಳು ಅನೇಕ ಪಾರಾಯಣ ಮಾಡಿದರು ಈ ಜ್ಞಾನದ ಶಬ್ದಗಳ ಕೇಳ್ತಾ 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 ಅವರಿಬ್ಬರು ಎತ್ಕೊಂಡು ಕೂತ್ಕೊಂಡ್ರು ಎತ್ಕುತ್ಕೊಂಡು ಸರ್ ಎಚ್ಚರವಾಯಿತು ಎದ್ದು ಕೂತ್ಕೊಂಡ್ರು ಅದು ನಡಲಿಕ್ಕೆ ಬರ್ತಾಯಿಲ್ಲ ಏಳ್ಲಿಕ್ಕೆ ಬರ್ತಾಯಿಲ್ಲ ನಾರದ್ರಂತಂದರು ಇಷ್ಟು ನಾನು ನನ್ನ ಕೆಲಸ ಬಿಟ್ಟು ಇಷ್ಟು ಮಾಡಿದರೂ ಇವ್ರಿಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಏನು ಪರಮಾತ್ಮ ಇವರು ಶಕ್ತಿವಂತ ತಾಯಿಯಂತೆ ಇವರು ತರುಣರಾಗಬೇಕಾದ್ರೆ ಏನು ಮಾಡಬೇಕು ಆಗ ಆಕಾಶವಾಣಿ ಆಯಿತು ಸತ್ಕರ್ಮ ಕುರು ಸತ್ಕರ್ಮ ಮಾಡು ಆಗ ಈ ಜ್ಞಾನಮಕ್ತ ವೈರಾಗ್ಯಕ್ಕೂ ಕೂಡ ಒಳ್ಳೆಯ ಶಕ್ತಿ ಬಂದು ಇವರು ಕೂಡ ತರುಣರಾಗ್ತಾರೆ ಆಗ ನಾರದರು ಅಂದರು ನಾನು ಎಲ್ಲ ಕೆಲಸ ಬಿಟ್ಟು ಕೂತ್ಕೊಂಡು ಇಲ್ಲಿವರೆಗೂ ಸಂಪೂರ್ಣ ವೇದ ಪಾರಾಯಣ ಮಾಡಿದೆ ಶಾಸ್ತ್ರ ಪಾರಾಯಣ ಮಾಡಿದೆ ಆದರೂ ಇನ್ನೂ ಸತ್ಕರ್ಮ ಮಾಡುವಂಥ ಆಕಾಶವಾಣಿ ಹೇಳ್ತಾ ಇಲ್ಲ ಹಾಗೆ ವಾಟ್ ಈಸ್ ದ ಸತ್ಕರ್ಮ ಸತ್ಕರ್ಮದ ಡೆಫಿನೇಷನ್ ಏನು ಅಂತ ಹೇಳಿ ಎಲ್ಲ ಕಡೆ ಹೋದರೆ ನಾರದ್ರೆ ನಿಮ್ಗಿಂತ ನಮಗೇನು ಹೆಚ್ಚಿಗೆ ಗೊತ್ತಿಲ್ಲ ನೀವು ತಿಳಿದದ್ದೇ ನಮಗೆ ಗೊತ್ತಿದೆ ಅಂತ ಕೊನೆಗೆ ಅವನಿಗೆ ಬದ್ರಿಕಾಶ್ರಮದಲ್ಲಿ ಸನಕ ಸನಂದನ ಸನತ್ಕುಮಾರ ಭೇಟಿ ಆಗ್ತಾರೆ ಬ್ರಹ್ಮದೇವರ ಮಾನಸ ಪುತ್ರರು ಅವರು ನಾರದರನ್ನು ನೋಡಿ ಏನು ರೀ ನಿಮ್ಮ ಮುಖ ಒಣಗಿದಂತೆ ಇದೆ ಅಲ್ಲ ಯಾಕೆ ನಿಮ್ಮ ಮುಖ ಒಣಗಿದೆ ಯಾಕೆ ಅಸಮಾಧಾನ ಇದೆ ಯಾಕೆ ಈ ಟೆನ್ಷನ್ನು ಅದಕ್ಕೆ ನಾರದರು ಕೊಟ್ಟ ಉತ್ತರ ಏನು ಅಂತಂದರೆ ಇಂಥ ಪರಿಸ್ಥಿತಿಯಾಗಿದೆ ಸತ್ಕರ್ಮ ಮಾಡುವಂಥ ಆಕಾಶವಾಣಿ ಹೇಳಿದು ನಾನು ಎಲ್ಲ ಬಿಟ್ಟು ಎಲ್ಲ ವೇದಗಳನ್ನು ಪಾರಾಯಣ ಮಾಡೋದು ಸತ್ಕರ್ಮ ಆಗಲಿಲ್ಲೇನು ಆಗ ಸನಕನಂದನಾದ್ರೂ ಹೇಳ್ತಾರೆ ಹಾಗಲ್ಲಪ್ಪ ಸತ್ಕರ್ಮ ಅಂತಿಕೊಂಡು ಅಂತಂದರೆ ಮನುಷ್ಯನಿಗೆ ಯಾವುದು ಬೇಕೋ ಅದನ್ನು ಕೊಡೋದು ಸತ್ಕರ್ಮನ ಒಬ್ಬ ಹಸಿದ ಬಂದ ವ್ಯಕ್ತಿಗೆ ಇಲ್ಲ ನಾನು ನಿನಗೆ ಸಂಗೀತ ಆಡ್ತೇನೆ ಕೇಳ್ತಾ ಕೂತು ಅಂತ ಅನ್ಬೇಕೆ ಅವ್ನಿಗೆ ಮೊದಲು ಊಟಕ್ಕೆ ಕೊಡಬೇಕು ಹಾಗೆ ಈಗಿನ ಕಲಿಯುಗದ ಜನರಿಗೆ ವೇದ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ವೇದಕ್ಕೋಸ್ಕರ ಆರು ಶಾಸ್ತ್ರ ಮೊದಲು ಓದಬೇಕಾಗ್ತದೆ ಸೊ ಆದ್ದರಿಂದಾಗಿ ಅವರಿಗೆ ಯೋಗ್ಯತೆ ಇಲ್ಲ ಆನಂತರ ಶಾಸ್ತ್ರವೇ ಓದಿಲ್ಲ ಅಂತಂದಮೇಲೆ ನಿಜವಾದ ಭಕ್ತಿನೂ ಇಲ್ಲ ನಿಜವಾದ ಭಕ್ತಿ ಇಲ್ಲ ಅಂದ ಕ್ಷಣಕ್ಕೇ ಆನಂತರ ವೈರಾಗ್ಯ ಇತ್ಯಾದಿಗಳನ್ನೆಲ್ಲ ಅದು ಪಡೀಲಿಕ್ಕೆ ಸಾಧ್ಯವಾಗೋದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರು ಒಂದೇ ಕಡೆಗೆ ಇರ್ತಾ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ಬರಬೇಕು ಆಗ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಅದು ಸತ್ಕರ್ಮ ಹಾಗಾದ್ರೆ ನನಗೇನು ಅಂತಂತೀರಿ ಆಗ ಸನಕಾದಿಗಳು ಹೇಳ್ತಾರೆ ನೋಡೋದಾರದ್ರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಪೂರ್ತಿಯಾಗಿ ತಿಳಿಸುವ ಒಂದು ಮಹಾನ್ ಗ್ರಂಥ ಇದೆ ಭಾಗವತ ಅದನ್ನು ನೀವು ಹೇಳಿದರೆ ಇದು ಸತ್ಕರ್ಮ ಕಲಿಯುಗದಲ್ಲಿ ಭಾಗವತ ಹೇಳೋದು ಇಟ್ ಇಟೀಸ್ ದೊಡ್ಡ ಸತ್ಕರ್ಮ ಪುಣ್ಯದ ಕೆಲಸ ಭಾಗವತ ಕೇಳೋದು ಪುಣ್ಯದ ಕೆಲಸ ಇದರ ಎದುರಿಗೆ ಬೇರೆ ಪುಣ್ಯಗಳೆಲ್ಲೂ ಸಬಾರ್ಡಿನೇಟ್ ಕೊನೆಗೆ ಆದ್ದರಿಂದ ಭಾಗವತ ಹೇಳಿ ಅಂತೇಳಿ ಆಗ ನಾರದರು ಅವರಿಗೆ ಇಲ್ಲ ಸನಕಾದಿಗಳೇ ನೀವೇ ಬಂದು ಭಾಗವತ ಹೇಳಬೇಡಿ ಅಂತ ಹೇಳಿದ್ರು ಭಾಗವತ ಹೇಳ್ತಾ ಇದ್ದಂತೆ ಅವರು ಎದ್ದು ನಿಂತ್ಕೊಂಡ್ರು ತರುಣರಾದರು ಅಂದರೆ ಭಾಗವತ ಕೇಳೋದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಸಿಗ್ತದೆ ಅದಕ್ಕೋಸ್ಕರ ಭಾಗವತ ಕೇಳಬೇಕು ದಿತ್ ಈಸ್ ಸೆಕೆಂಡ್ ಪಾಯಿಂಟ್ ಆಫ್ ವೈ ನಾವು ಏಕೆ ಭಾಗವತ ಕೇಳಬೇಕು ಅದಕ್ಕೋಸ್ಕರ ಥರ್ಡ್ ಮನುಷ್ಯ ಅನೇಕ ಪಾಪಗಳನ್ನು ಮಾಡ್ತಾನೆ ಅನೇಕ ಪಾಪಗಳನ್ನು ಮಾಡೋದರಿಂದಾಗಿ ಕೊನೆಗೇನಾಗ್ತದೆ ಅವನಿಗೆ ಅಂತ್ಯಕ್ರಿಯೆ ಆಗೋದಿಲ್ಲ ಅಂತ್ಯಕ್ರಿಯೆ ಸರಿಯಾಗಿ ಆಗೋದಿಲ್ಲ ಯಾಕೆಂತಂದರೆ ಅಂತ್ಯಕ್ರಿಯೆ ಹತ್ತು ದಿವಸದ ಏನು ಅಪರ ಕ್ರಿಯಾ ಏನಿದೆ ಒಳ್ಳೆ ತಿಳಿದ ವ್ಯಕ್ತಿಗಳು ಮಾಡಿಸ್ಬೇಕು ಅದರಿಂದ ಅವರಿಗೆ ಮೊದಲೇ ದಿವಸ ರೀತಿಯಾಗಿರ್ತಕ್ಕಂಥ ವಿಧಾನದಿಂದ ಅವರಿಗೆ ಕಾಲಿನ ಭಾಗ ಹುಡ್ತದೆ ಎರಡನೇ ದಿವಸ ಹಿಂಬುಡದ ಭಾಗ ಹುಡ್ತದೆ ಮೂರನೇ ದಿವಸ ಮೊಳಕಾಲು ಈಗ ಒಂದು ಹೊಸ ಶರೀರ ತಯಾರಾಗಬೇಕು ಹೊಸ ಶರೀರ ತಯಾರಾಗದಾಗ ಆಗ ಅವರಿಗೆ ಸದ್ಗತಿ ಸಿಗ್ತದೆ ಇಲ್ಲ ಅವರು ಪ್ರೇತರಾಗಿ ಉಳಿತಾರೆ ಇಂಥದೇ ಒಂದು ಘಟನೆ ನಡೀತು ಗೋದ ಯಮುನಾ ನದಿ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಭಾಳ ಒಳ್ಳೆಯ ಮನುಷ್ಯ ಆದರೆ ಕೆಲವು ಸಲ ನಮ್ಮ ಪ್ರಾರಬ್ಧ ಕ್ರಮ ಹೇಗಿರ್ತದೆ ಹೇಳೋಕ್ಕೆ ಆಗೋದಿಲ್ಲ ಅವನು ದುರ್ದೈವದಿಂದ ಅವನಿಗೆ ಹೆಂಡತಿ ಒಳ್ಳೆಯ ಸಿಗಲಿಲ್ಲ ಆ ಆತ್ಮದೇವನ ಹೆಂಡತಿ ಹೆಸರು ದುಂದುಲಿ ಅಂತ ಹೇಳಿ ಅವಳಿಗೆ ದೇವರು ಅಂದರೆ ಅಲರ್ಜಿ ಗಂಡ ಪುರಾಣಕ್ಕೂ ಕೂತ್ಕೊಂಡಿದ್ರೆ ಅಲ್ಲಿ ಹೋಗಿ ಏ ಆಚಾರ್ಯೇ ಪುರಾಣ ನಿಲ್ಲಿಸಿ ಸುಮ್ಮ ಸಮ ನಾನು ಬಂದು ಕೂತ್ಕೊಳ್ತೇನೆ ಮನೆ ಕೆಲಸ ಮಾಡೋರ್ಯಾರು ಏ ಗಂಡ ನಡೆಯೋ ಈ ರೀತಿಯಾಗಿರ್ತಕ್ಕಂಥ ಕುರೂರ ಹೆಣ್ಮ ಯಾವಾಗ ನಾವು ಧರ್ಮದ ವಿರೋಧ ಮಾಡ್ತೀವಲ್ಲ ಆಗ ನಮಗೆ ಮಕ್ಕಳಾಗೋದಿಲ್ಲ ಆದರೂ ಸರಿಯಾಗಿರೋದಿಲ್ಲ ಇಲ್ಲ ಒಳ್ಳೆ ಮದುವೆ ಆಗೋದಿಲ್ಲ ಆನಂತರ ಮೊಮ್ಮಕ್ಕಳು ಏನೋ ಪ್ರಾಬ್ಲಮ್ಗಳು ದೇವರಲ್ಲಿ ಭಕ್ತಿ ಮಾಡಿದ್ರೆ ಒಳ್ಳೆಯ ಮಕ್ಕಳು ಸಿಗ್ತಾರೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ ಒಳ್ಳೆ ಧಾರ್ಮಿಕರಾಗಿರ್ತಾರೆ ಆದ್ದರಿಂದಾಗಿ ಅವನಿಗೆ ಮಕ್ಕಳಾಗಲೇ ಇಲ್ಲ ಆತ್ಮದೇವನಿಗೆ ಈ ಕಡೆಗೆ ಹೆಂಡತಿ ದಿನ ಪೂಜೆಗೆ ಅನುಕೂಲ ಮಾಡಿಕೊಡ್ತಿರಲಿಲ್ಲ ನೈವೇದ್ಯ ಅಡುಗೆ ಮಾಡ್ತಿರಲಿಲ್ಲ ಅವಳಿಗೆ ನಾಲ್ಕು ಜನ ಮನೆ ತಿರುಗಬೇಕು ಅವರ ಚಾಡಿ ಇವರಿಗೆ ಹೇಳಬೇಕು ಇವ್ರ ಚಾಡಿ ಅವ್ರಿಗೆ ಹೇಳಬೇಕು ಈ ರೀತಿಯಾಗಿ ಲೋಕವಾರ್ತಾ ರಥ ಕ್ರೂರ ಪ್ರಾಯಶೋ ಬಹುಜಲ್ಪಿಕ ಮ ಉಳಿದ ಮನೆಯಗಳ ಕಾರಬಾರ ಅವಳಿಗೆ ಬೇಕಾಗಿತ್ತು ಒಬ್ಬರಿಗೆ ಇನ್ನೊಬ್ಬರಿಗೆ ಜಗಳ ಹಚ್ಚೋದ್ರಲ್ಲಿ ಸಂತೋಷ ಇತ್ತು ಅವಳಿಗೆ ಕ್ರೂರಲಾಗಿದ್ಲು ಸುಮ್ಮನೆ ಬಡಬಡಿಸ್ತಾ ಇದ್ಲು ಆತ್ಮಹತ್ಯೆನಿಗೆ ಬೇಜಾರು ಬಂತು ಅವ್ನು ಡಿಸೈಡ್ ಮಾಡಿದೆ ಇಲ್ಲ ನಾನು ಹೋಗಿ ಆತ್ಮಹತ್ಯೆ ಸುಸೈಡ್ ಮಾಡ್ಕೊಳ್ತೇನೆ ಇಂಥ ಹೆಂಡತಿ ದುಃಖ ದಿನ ದುಃಖ ಪಡುವ ಬದಲಾಗಿ ಒಂದೇ ಸಲ ದುಃಖ ಕಲಾಸ್ ಅದಕ್ಕೋಸ್ಕರ ಒಳ್ಳೆ ಹಗ್ಗ ತೆಗೆದುಕೊಂಡ ಒಳ್ಳೆ ರೋಪ್ ತೆಗೆದುಕೊಂಡು ಗಾಡಿಗೆ ಬಂದ ಯಾವ ಗಿಡಕ್ಕೆ ಕಟ್ಟಿ ನಾನು ನೇಣು ಹಾಕ್ಕೊಳ್ಳಿ ಅಂತೇಳಿ ಒಬ್ಬ ಅಲ್ಲ ಮಹಾತ್ಮರು ಕೂತ್ಕೊಂಡಿದ್ರು ಗಿಡದ ಕೆಳಗೆ ಏ ಬಾಯಿಲ್ಲ ನೀ ಸರ ಆತ್ಮದೇವ ಹೋದಿಲ್ಲ ಹೌದು ರೀ ನಿಮ್ಗೆ ಗೊತ್ತು ನಾನು ತ್ರಿಕಾಲದ ಎಲ್ಲ ಗೊತ್ತು ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಳಿಂದು ಬಂದಿದ್ದಿ ನಿಮಗೆ ಗೊತ್ತಾಯಿತು ನಾನು ಜ್ಞಾನಿಯೋ ಗೊತ್ತು ನನಗೆ ಅವರಿದ್ರು ಮೂರ್ಖ ಆತ್ಮಹತ್ಯೆ ಇದು ಪ್ರಾಬ್ಲಮಿಗೆ ಆನ್ಸರ್ ಅಲ್ಲ ಅಲ್ಲ ಆತ್ಮಹತ್ಯೆ ಮಾಡಿಕೊಂಡ ನಂತರ ಸುಧಾರಿಸೋದಕ್ಕೋಸ್ಕರ ದೇರ್ ಇಸ್ ನೋ ಚಾನ್ಸ್ ಯಾವುದೇ ಸಂದರ್ಭದಲ್ಲಿ ಆತ್ಮಹತ್ಯೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಆಗೋದಿಲ್ಲೋ ಇಲ್ಲ ಮತ್ತು ಏನು ಮಾಡಲಿ ಮಕ್ಕಳಿಲ್ಲ ಹೆಂಡತಿ ದುಷ್ಟಳು ಹೀಗೋ ಒಂದು ಹಣ್ಣು ತೆಗೆದುಕೊಂಡ್ರು ಮಂತ್ರಣ ಮಾಡಿದ್ರು ಇದನ್ನು ಒಯ್ದು ನೀನು ಹೆಂಡ್ತಿ ಕೊಡು ಅಂತ ಹೇಳಿದ್ರು ಆದರೆ ಈ ಹಣ್ಣು ತಿಂದ ಕ್ಷಣಕ್ಕೇ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟಬೇಕಾಗಿದ್ದರೆ ನಾನು ಹೇಳುವ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಆ ಯಾವ ನಿಯಮಗಳು ಹೇಳ್ತೇನೆ ಕೇಳುವಂಥದ್ದು ಸತ್ಯಂ ಶೌಚಂ ದಯಾದಾನಂ ಏಕಭಕ್ತಂತು ಭೋಜನಂ ವರ್ಷಾವಧಿ ಸ್ತ್ರೀಯ ಕಾರ್ಯಂ ತೇನ ಪುತ್ರ ಅತಿ ನಿರ್ಮಲ ಒಳ್ಳೆ ಮಕ್ಕಳು ಹುಟ್ಟಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಕೆಲಸವನ್ನು ಮಾಡಬೇಕು ಸತ್ಯಂ ಶೌಚಂ ಸತ್ಯ ಮಾತನಾಡಬೇಕು ಸತ್ಯ ಅಂದರೆ ದೇವರ ಬಗ್ಗೆ ಮಾತನಾಡಬೇಕು ಸತ್ಯ ಅಂತ ತಿಳ್ಕೊಂಡಂತೆ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಬೇಕು ಸತ್ಯ ಅಂದರೆ ಪರೋಪಕಾರ ಮಾಡಬೇಕು ಯಾವನು ಈ ರೀತಿಯಾಗಿ ಪರೋಪಕಾರಿಯಾಗಿದ್ದಾನೆ ಶಾಸ್ತ್ರದಲ್ಲಿ ಹೇಳದಂತೆ ವರ್ಣ ಆಶ್ರಮಗಳ ಧರ್ಮಾಚರಣೆ ಮಾಡ್ತಾ ಇದ್ದಾನೆ ಯಾವನು ಕಾಲಕಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥ ದಾನಗಳನ್ನು ಇದ್ದಾನೆ ಅಂಥ ವ್ಯಕ್ತಿ ಆ ಅಂಥವರಿಗೆ ಒಳ್ಳೆಯ ಮಕ್ಕಳು ಹುಡ್ತಾರೆ ಇನ್ನು ಶೌಚಂ ಯಾರಿಗೆ ಮಡಿ ಮೇಲೆ ಗೊತ್ತಿದೆ ತಾನು ಹೇಗೆ ಪವಿತ್ರಳಾಗಿರಬೇಕು ಪವಿತ್ರನಾಗಿರಬೇಕು ದೇವ್ರ ಪೂಜೆ ಮಾಡಬೇಕಾಗಿದೆ ನಾವು ಹೇಗಿರಬೇಕು ಇತ್ಯಾದಿಗಳನ್ನು ಇದು ಶೌಚ ಪಾವಿತ್ರ್ಯ ಅಂತಂತಾರೆ ಇಲ್ಲದೇ ಇದ್ದರೆ ನಮಗೆ ಪಾವಿತ್ರ್ಯದ ಕಡೆಗೆ ಅಲಕ್ಷ್ಯ ಜಾಸ್ತಿ ಹೀಗಿದ್ರೆ ಯಾಕೆ ಹಾಗೆ ಹಾಕಿರ್ಬೇಕು ಹೀಗೆ ಹಾಕಿರ್ಬೇಕು ಮನುಷ್ಯ ಆ ರೀತಿಯಲ್ಲಿ ಇಗ್ನೋರ್ ಇದ್ದಾನೆ ದಿನ ದಿನಕ್ಕೆ ಇದ್ದಾನೆ ಅದಕ್ಕೆ ಒಳ್ಳೆ ಮಕ್ ಮಕ್ಕಳು ಹುಟ್ಟಿದ್ರೂ ಪ್ರಾಬ್ಲಮ್ ಇರ್ತದೆ ಸತ್ಯಂ ಶೌಚಂ ದಯ ಆನಂತರ ನಾವು ಜಗತ್ತಿನ ಮೇಲೆ ದಯೆ ತೋರಿಸ್ಬೇಕು ಅದಕ್ಕೋಸ್ಕರ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಪರಮಾತ್ಮ ನನ್ನ ಪುಣ್ಯದಿಂದ ಜಗತ್ತಿನ ಜನರಲ್ಲೂ ಸುಖಿಗಳಾಗಲಿ ಅಂದಿನ ದೇವರಿಗೆ ಸರ್ವೇ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚದ್ದಕ್ಕ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಹೀಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಮಾಡಿದರೆ ಆ ವ್ಯಕ್ತಿ ಜಗತ್ತಿಗೆ ಉಪಕಾರ ಮಾಡಿದಂತೆ ಅವನ ಪ್ರಾರ್ಥನೆಯಿಂದ ದೇವರು ಒಳ್ಳೆಯ ಮಳೆ ಕೊಟ್ಟು ಸಾವಿರಾರು ಜನರಿಗೆ ಊಟ ಸಿಗುವಂತೆ ಮಾಡ್ತಾನೆ ಲಕ್ಷಾವಧಿ ಜನರಿಗೆ ಆಹಾರ ಸಿಗುವಂತೆ ಮಾಡ್ತಾನೆ ಪರಮಾತ್ಮ ಆದ್ದರಿಂದಾಗಿ ಮನುಷ್ಯ ದಾನೂ ಕೊಡಬೇಕು ದಾನ ಕೊಡೋದು ಅಂತ ತಿಳ್ಕೊಂಡು ಅಂತಂದರೆ ಹಣಕ್ಕೆ ಮೂರು ಮೂರೇ ಮೂರು ಸ್ಥಿತಿಗಳು ಗತಿಗಳು ಒಂದು ಹಣದಿಂದ ನಾವು ಒಳ್ಳೆಯ ಊಟ ಗೀಟ ಭೋಗ ಮಾಡ್ಬೋದು ಇಲ್ಲ ಹಣದಿಂದ ದಾನ ಮಾಡಿ ಪುಣ್ಯಗಳಿಸ್ಬೋದು ಇವೆರಡೂ ಮಾಡದೇ ಇದ್ದರೆ ಹಣ ಬ್ಯಾಂಕ್ನಲ್ಲಿ ಇಡ್ತೇವೆ ಹೋಗಿಬಿಡ್ತೇವೆ ಯಾರೋ ತೆಗೆದುಕೊಂಡು ಏನೂ ದುರುಪಯೋಗ ಮಾಡ್ತಾರೆ ಇಲ್ಲ ನಾನು ಗಳಿಸಿದ ಹಣ ಸದುಪಯೋಗ ಆಗಬೇಕು ಅದಕ್ಕೋಸ್ಕರ ನಾನೇನು ದಾನ ಕೊಡ್ತೇನೆ ಈ ದಾನ ನೆಕ್ಸ್ಟ್ ಜನ್ಮಕ್ಕೆ ಅದು ರಿಕರಿಂಗ್ ಡಿಪಾಸಿಟ್ ಇದ್ದಂತೆ ಪರಮಾತ್ಮ ಅದಕ್ಕಿಂತ ಹೆಚ್ಚಿನ ಹಣ ಮುಂದಿನ ಜನ್ಮಕ್ಕೆ ಕೊಡ್ತಾರೆ ಈ ರೀತಿ ನಿಯಮ ಪರಿಪಾಲನೆ ಮಾಡಬೇಕು ಆನಂತರ ಆದಷ್ಟು ಒಪ್ಪತ್ತು ಊಟ ಮಾಡಬೇಕು ಮನುಷ್ಯ ಊಟಕ್ಕೋಸ್ಕರ ಜೀವಿತ ಇರಬಾರ್ದು ಜೀವಿತ ಇರುವುದಕ್ಕೋಸ್ಕರ ಎಷ್ಟು ಶಕ್ತಿ ಅಲ್ಪ ಊಟವನ್ನು ಮಾಡಬೇಕು ಇದನ್ನು ತಂದವನು ತನ್ನ ಹೆಂಡತಿ ದುಂದಿಲಿ ಕೈಲಿ ಕೊಟ್ಟ ಈ ಹಣ್ಣು ತಿನ್ನು ಇಷ್ಟೆಲ್ಲ ನಿಯಮ ಪರಿಪಾಲನೆ ಮಾಡು ಅಂತೇಳಿ ನಿಯಮಕ್ಕೆ ಕೇಳಿ ಹಳ್ಳಿ ಅಂತ ಹಾಟ್ ಫೇಲ್ ಅವಳಿಗೆ ಯಾಕೆ ದೇವರಂದು ಅಲರ್ಜಿ ಅವಳಿಗೆ ಇಷ್ಟೊಂದು ಮಾಡಿ ತನ್ನ ಅನೇಕ ಪೂಜೆಗೋಸ್ಕರ ಹೊಟ್ಟೋಗ್ಬಿಟ್ಟ ಸಾಯಂಕಾಲ ಇವಳೆಲ್ಲ ಗೆಳತಿಯೇ ಸೇರಿದರು ಕೆಟ್ಟವರಿಗೆ ಕೆಟ್ಟ ಗೆಳತಿಯರೇ ಇರ್ತಾರೆ ಒಳ್ಳೆಯವ್ರಿಗೆ ಒಳ್ಳೆಯ ಗೆಳತಿಯರೇ ಇರ್ತಾರೆ ಅಲ್ವಾ ಇವಳು ತಮ್ಮ ಗೆಳತಿಯ ಮುಂದೆ ಹೇಳ್ಕೊಂಡ್ಳು ಏನು ನನ್ನ ಅಪ್ಪನ ನನ್ನ ಗಂಡನಿಗೆ ಹುಚ್ಚು ಹಿಡಿದಿದೆ ಹಣ್ಣು ತಂದು ಕೊಟ್ಟಿದ್ದಾನೆ ಇದನ್ನು ತಿಂದರೆ ನಾನು ಗರ್ಭಿಣಿ ಆಗ್ತೇನೆ ಅಂತೆ ಆದರೆ ಈಗಿನಂತೆ ಓಡಾಡ್ಲಿಕ್ಕೆ ಆಗ್ತದಾ ಆಗೋದಿಲ್ಲ ಐದನೇ ತಿಂಗಳು ಆರನೇ ತಿಂಗಳು ಆಯಿತು ಅಂತ ತಿಳ್ಕೊಂಡು ಒಂದೆರಡು ತಿಂಗಳು ಊಟ ಹೋಗೋದಿಲ್ಲ ಮೇಲಿಂದ ಮೇಲೆ ವಾಂತಿ ಆನಂತರ ಉಲ್ಟಿ ಆಗ್ತದೆ ವಾಮಿಟಿಂಗ್ ಆಗ್ತದೆ ಇದು ಆಗ್ತದೆ ಏನೋ ಹಾರ್ಮೋನ್ಸು ಒಂದೆರಡು ಮೂರು ತಿಂಗಳು ಊಟವೇ ಹೋಗೋದಿಲ್ಲ ಆನಂತರ ಸ್ವಲ್ಪ ಹೊಟ್ಟೆ ಬಂದಾಗ ಆಗೋ ಹೆಚ್ಚಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಯಾರಾದರೂ ನಮ್ಮ ದಂಡು ಆಕ್ರಮಣ ಮಾಡಿದರೆ ಸೈನ್ಯ ಆಕ್ರಮಣ ಮಾಡಿದರೆ ಎಲ್ಲರೂ ಓಡಿ ಹೋಗ್ತಾರೆ ನನಗೆ ಓಡಿ ಹೋಗ್ಲಿಕ್ಕಾಗೋದಿಲ್ಲ ನಾನು ಅಲ್ಲಿ ಸಾಯಬೇಕಾಗ್ತದೆ ಇಲ್ಲ ಮಹಾಪೂರ ಬರ್ತದೆ ಎಲ್ಲರೂ ಓಡಿ ಹೋಗ್ತಾರೆ ನಾನು ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಏಳು ಆರೇಳು ತಿಂಗಳ ಗರ್ಭಿಣಿ ಈ ಮಗುವಿಗೋಸ್ಕರ ನನಗೆ ಸಾಯ್ಬೇಕು ಮಕ್ಕಳ ತ್ರಾಸನ ಹೋಗಿ ಬೇಡ ಅನ್ನುವ ಕಾನ್ಸೆಪ್ಟು ಕಲಿಯುಗದಲ್ಲಿ ಬರ್ತದೆ ಇಪ್ಪತ್ತನೇ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಬರ್ತದೆ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲೇ ಬಂದಿತ್ತು ನಮ್ಮ ಮಕ್ಕಳು ಬೇಡ ನಮಗೆ ಅಬರೇಷನ್ ಮಾಡಿಸ್ಕೊಳ್ತೇವೆ ಬೇಗ ಮದುವೆ ಆದಮೇಲೆ ಐದು ವರ್ಷ ಮಕ್ಕಳು ಬೇಕಾಗಿಲ್ಲ ಆನಂತರ ಒಂದೇ ಸಾಕು ಈ ರೀತಿಯಾಗಿ ಮಕ್ಕಳ ಬಗ್ಗೆ ಒಂದು ಜುಗುಪ್ಸೇ ಜನರಿಗೆ ಆ ರೀತಿ ಉಳಗೂ ಇತ್ತು ಅಲ್ಲಿಗೆ ದ್ವೊಂದಳಿಗೆ ಇತ್ತು ಏನು ಮಾಡಲಿ ನಾನು ಗರ್ಭಿಣಿ ಆಗೋ ಇಷ್ಟ ಇಲ್ಲ ಹೋಗಲಿ ಗರ್ಭಿಣಿ ಗರ್ಭಿಣಿಯಾದ ಏನೂ ವಿಘ್ನ ಬರಲಿಲ್ಲ ಆನಂತರ ಹೆರಿಗೆ ಆದಾಗ ಹತ್ತು ದಿವಸ ನನಗೆ ಎಲ್ಲೂ ಮುಟ್ಟುವಂತಿಲ್ಲ ಆವಾಗ ನಮ್ಮನೆ ನೋಡ್ಕೊಳ್ಳೋದಕ್ಕೋಸ್ಕರ ಅತಿಗೆ ಬರ್ಬೋದು ನಾದಿನಿ ಬರ್ಬೋದು ಅವರು ಬಂದು ನಾನು ಮಾಡಿದ ಎಲ್ಲ ಉಪ್ಪಿನಕಾಯಿಗಳನ್ನ ಖರ್ಚು ಮಾಡಿದರೆ ನಾನು ಮಾಡಿದ ಚಟ್ನಿ ಪುಡಿ ಖರ್ಚು ಮಾಡಿದರೆ ಎಂಥ ವಿಚಾರ ಮಾಡ್ತಾಯಿದ್ದಾಳೆ ಇಲ್ಲ ಮಗು ಹುಟ್ಟುವಾಗ ನಾನು ಸತ್ತೋದ್ರೆ ಆದ್ದರಿಂದ ಮಕ್ಕಳು ಬೇಡ ಅಂತಕೊಂಡು ಅಂತ ಹೇಳಿ ಆಗ ಅವಳು ಇನ್ನೊಬ್ರು ಇದ್ಲು ಅವಳು ಹೇಳಿದ್ಲು ಚಿಂತೆ ಮಾಡಬೇಡ ಒಂದು ಕೆಲಸ ಮಾಡು ಒಂದು ದಿವಸ ಹೊಟ್ಟೆಗೆ ಬಟ್ಟೆ ಕಟ್ಟಿಕೊ ಸ್ವಲ್ಪ ಹೊಟ್ಟೆ ಮುಂದೆ ಬಂದಿದೆ ಅಂಥೇಳಿ ಗಂಡನಿಗೆ ಹೇಳು ನಾನು ಗರ್ಭಿಣಿಯಾಗಿದ್ದೇನೆ ಈ ಹಣ್ಣು ಹಸುವಿನ ಕೊಟ್ಟೆಗೆಲ್ಲೇ ಎಸದ್ಬಿಡು ಅಂತ ಗಂಡನಿಗೆ ಹೇಳು ಮತ್ತು ನನಗೆ ನಾ ಗರ್ಭಿಣಿಯಾದ ಮನೆ ಕೆಲಸ ನಿಮಗೆ ಊಟ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತೀರ್ಥಯಾತ್ರೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಆಗಿನ ಕಾಲ ತೀರ್ಥಯಾತ್ರೆಯಿಂದ ಒಂದು ವರ್ಷ ಆದರೂ ಬೇಕಾಗಿತ್ತು ನಡೀತಾ ಹೋಗ್ತಾಯಿದ್ರು ನೀನು ಗಂಡ ಮೇಲೆ ನೀನು ಹಾಗೆ ಆರಾಮಾಗಿರು ನನಗೆ ಅವಳು ತಂಗಿ ಇದ್ದಾಳೆ ಅವಳಿಗೆ ಈಗಾಗಲೇ ಮೂರು ಜನ ನಾಲ್ಕು ಜನ ಮಕ್ಕಳು ಇನ್ನು ಮಕ್ಕಳು ಹಾಗೆ ಗರ್ಭಿಣಿ ಮಕ್ಕಳನ್ನು ಮಾರಲಿಕ್ಕೆ ತಯಾರಿದ್ದಾಳೆ ಇಷ್ಟು ಹಣ ಕೊಡು ಆ ಮಗುವನ್ನು ತಂದು ಕೊಡ್ತೇವೆ ಈಗೆಲ್ಲ ನಡೆದಿಲ್ಲ ಸರೋಗಸಿ ನಮಗೆ ಗರ್ಭಿಣಿ ಗರ್ಭ ಬೇಡ ಬಾಡಿಗೆಯಿಂದ ಯಾರಾದರೂ ಹರಿದು ಕೊಡೋದು ಕೊಡಲಿ ಅಂತನ್ನು ಕಾನ್ಸೆಪ್ಟ್ ಬರ್ತದೆ ಸರ್ವಜ್ಞರು ದೇವರು ಅದನ್ನೆಲ್ಲ ಭಾಗವತದಲ್ಲಿ ಬರೆದಿಟ್ಟಿದ್ದಾರೆ ಅವಳು ಹಣ್ಣನ್ನು ಎಸೆಲ್ದು ಹಸು ತಿಂತು ಆದರೆ ಪುಂಸವನ ಮಂತ್ರದಿಂದ ಅಭಿಮಂತ್ರಿತವಾದ್ದರಿಂದಾಗಿ ಹಸು ಕೂಡ ಗರ್ಭಿಣಿಯಾಯಿತು ಈ ಕಡೆಯಲ್ಲಿ ಇವಳು ಗರ್ಭಿಣಿ ನಾಟಕ ಮಾಡಲು ಒಂಬತ್ತು ತಿಂಗಳ ಒಂದು ಮಗು ಹುಟ್ಟಿತು ಅದನ್ನು ತಂದು ಹಣ ಕೊಟ್ಟು ಆಕ ಮಗುವನ್ನು ಮನೆಗೆ ತರ್ಕೊಂಡು ಬಂದರು ಆಕಳ ಕಳೆ ಕೊಟ್ಟಿಗೆ ನೋಡ್ತಾರೆ ಮನುಷ್ಯ ಹುಟ್ಟಿದ್ದಾನೆ ಕೇವಲ ಸ್ವಲ್ಪ ಕಿವಿ ಆ ಸ್ವಲ್ಪ ಸ್ವಲ್ಪ ಉದ್ದಾಯಿದ್ದು ಅಷ್ಟೇ ಒಳ್ಳೆ ಸ್ಫ್ರದ ರೂಪಿ ಆತ್ಮದೇವ ಬಂದು ನೋಡ್ತಾನೆ ಇಬ್ಬರು ಇಬ್ಬರು ಮಕ್ಕಳ ಮನೆಯಲ್ಲಿ ಭಾಳ ಸಂತೋಷವಾಯಿತು ಹಸುವಿನಿಂದ ಹುಟ್ಟಿದ ಮಗನಿಗೆ ಗೋಕರ್ಣ ಅಂತ ಹೆಸರಿಟ್ಟರು ಆನಂತರ ಇವಳು ಹೇಳಿದ್ಲು ನನ್ನ ಮಗನಿಗೆ ಫ್ಯಾಷನ್ನೇ ಸರಿಬೇಕು ನಿಮ್ಮ ದೇವರ ಹೆಸರು ಗೋಕರ್ಣ ಪಿ ಕಣಬೇಕಾಗಿಲ್ಲ ಕೂಡ ದುಂದುಕಾರಿ ಅಂತ ಹೆಸರಿಟ್ಟಳು ಅವಳಿಗೆ ಗೊತ್ತಿಲ್ಲ ದುಂದುಕಾರಿ ಅಂತವನು ಬಸವರ ಇದ್ದಾನೆ ಅಂತೇಳಿ ಮನುಷ್ಯ ಫ್ಯಾಷನ್ನಿಗೆ ಹೋಗಿ ಏನೇನೋ ಹೆಸರಿಟ್ಟುಕೊಳ್ತಾರೆ ಆದರೆ ತಾಯಿ ಅಂಥವಳು ತಂದೆಯಂಥವನು ಆ ರೀತಿಯ ಮಕ್ಕಳ ಗುಣಗಳು ಬರುತ್ತದೆ ಹೆರಿಡೆ ಇವಳು ದುಂದಲಿ ಭಾಳ ನಾಸ್ತಿಕಳು ದೇವ ನಿಂದಕಳು ಹೀಗಾಗಿ ಅವನಿಗೂ ಅವಳಿಗೆ ಅವಳು ಏನು ಮಕ್ಕಳನ್ನು ಮಾರಿದ್ಲಲ್ಲ ಮಕ್ಕಳನ್ನು ಮಾರುವ ತಾಯಿಯ ಮಗ ಹೇಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ ಆ ಧುಂದುಕಾರಿ ಬಾಲ್ಯದಿಂದಲೇ ಮಹಾದುಷ್ಟ ಮಕ್ಕಳು ಹೋದೆ ಕೂದಲು ಹಿಡಿದು ಎಳಿಬೇಕು ಮತ್ತು ಸ್ವಲ್ಪ ದೊಡ್ಡ ಮಕ್ಕಳನ್ನು ಹಿಡಿದು ಬಾವಿಯಲ್ಲಿ ತಲೆ ತಲೆಗೆ ಕಲ್ತಂದ್ಲೋ ತಲೆ ಮೇಲೆ ಹಾಕಬೇಕು ಇದೇ ಕೆಲಸ ಮಾಡ್ತಾಯಿತ್ತು ಈ ಕಡೆಗೆ ಗೋಕರ್ಣ ಒಳ್ಳೆ ಸಾತ್ವಿಕನಾಗಿ ಬೆಳೆದಿದ್ದಾನೆ ತಂದೆ ಹತ್ತಿರ ಎಲ್ಲ ಶಾಸ್ತ್ರಗಳನ್ನು ಕಲ್ತಿದ್ದಾನೆ ಇನ್ನೂ ಹೆಚ್ಚು ಕರಿಬೇಕು ಅಂತಕ್ಕೊಂಡಂಥ ಹಂಬಲ ಇದೆ ಹೀಗೆ ಇರತಕ್ಕಂತ ಸಂದರ್ಭದಲ್ಲಿ ದುಂದುಕಾರಿ ಮತ್ತು ಧುಂದುಲಿ ಇವರ ಪಾಪದ ಕೆಲಸ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು ಜನರು ಬಂದು ಆತ್ಮದೇವನಿಗೆ ತಕರಾರು ಕೊಡ್ಲಿಕ್ಕೆ ನೋಡಿ ನಿಮ್ಮ ದುಂದುಕಾರಿ ಮನೆಗೆ ಬಂದಿದ್ದ ನಮ್ಮ ಉಡುಗೆ ಹೊಡೆದ ಅಪಮಾನ ಮಾಡಿದ ಮತ್ತೊಬ್ಬಂದು ಹೇಳ್ತಾನೆ ನಿಮ್ಮ ದುಂದುಕಾರಿ ಕಳತನ ಮಾಡಿದೆ ಮತ್ತೊಬ್ಬನು ಹೇಳ್ತಾನೆ ಅವ್ರ ಅಮ್ಮನಿಗೆ ಹೇಳಿಕ್ಕೆ ಹೋದ್ರೆ ಅವ್ರೆ ನಮ್ಮ ಅಮ್ಮ ನನ್ನ ದುಂದುಲಿ ನಮಗೆ ಬೇದ ಕಳಿಸ್ತಾಳೆ ದಿನಾಲು ತಕರಾರು ದೇವರು ಧ್ಯಾನ ಮಾಡಬೇಕು ಅಂತಿಕೊಂಡು ಅಂತಂದರೆ ಆತ್ಮದೇವನಿಗೆ ಇಲ್ಲ ಅದಕ್ಕೋಸ್ಕರ ಅಳತಾ ಇದ್ದಪ್ಪ ಗೋಕರ್ಣ ಅಪ್ಪನ ಹತ್ರ ಬಂದಪ್ಪ ಹಿರಿಯನಾಗ ಅಳತೀಯ ದೇವರನ್ನು ನಂಬಿರ್ತಕ್ಕಂಥವರಿಗೆ ಈ ರೀತಿ ನರ್ವಸ್ನೆಸ್ ಬೇಕು ಬರ್ತದೆಯಾ ಅಪ್ಪ ತಪ್ಪು ನಿನ್ನದು ಈ ಮನೆಯ ಯಜಮಾನ ನೀನು ನಿನ್ನ ಹೆಂಡತಿ ತಪ್ಪು ಮಾಡಿದಾಗ ನಿನ್ನ ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ದುಂದುಲಿ ತಪ್ಪು ಮಾಡಿದಾಗ ಇಲ್ಲ ಹೇಳು ಕೆಟ್ಟ ಕೆಲಸ ಮಾಡಿದರೆ ಕೇಳದೇ ಇದ್ದರೆ ಯು ಆರ್ ಗೆಟ ಮನೆ ಬಿಟ್ಟು ಹೊರಗೋಗಿರಿ ಧರ್ಮದಿಂದ ಇರೋದಿದ್ದರೆ ಮನೆಯಲ್ಲಿ ಇಲ್ಲದೇ ಇಲ್ಲದೆ ಬೇಕಾಗಿಲ್ಲ ಗೆಟ್ ಔಟ್ ಅನ್ನೋ ಘಟ್ಸಾದರೂ ಬೇಕು ಅನ್ನೋ ಧೈರ್ಯ ಆದರೂ ಬೇಕು ಇಲ್ಲ ಮನೆ ಬಿಟ್ಟು ಹೊಟ್ಟು ಬೇರೆ ಕಡೆ ಸಜ್ಜನರಿದ್ದಲ್ಲಿ ಹೋಗಬೇಕು ಯಾಕೆ ಕಳ್ತಾ ಕೂತ್ಕೊಳ್ಬೇಡ ಸಾಧಿಸು ಅಪ್ಪಾ ಹೇಳು ಅಂತೇಳಿ ಮಗ ಹೇಳ್ದ ಅವನಿಗೆ ಜ್ಞಾನೋದಯ ಆಯಿತು ಆ ಕಾಲಕ್ಕೆ ಅವನು ಮನೆ ಬಿಟ್ಟು ರಾತ್ರಿ ಹೋಗಿಬಿಟ್ಟ ಗೋಕರ್ಣ ಅಪ್ಪನಿಗೋಸ್ಕರ ಮನೆಯಲ್ಲಿದ್ದ ಅವನು ತತ್ವಜ್ಞಾನಿ ಉಪದೇಶ ಕೊಡೋದಕ್ಕೋಸ್ಕರ ಹೊರಟೇ ಬಿಟ್ಟ ಮನೆಯಲ್ಲಿ ದುಂದುಲಿ ದುಂದುಕಾರಿ ಇಬ್ಬರೇ ಮಾತ್ರ ಮತ್ತೆ ಮರದಿವ ಅವ್ರು ಹೋದ ಮರದಿವಸ ದುಂದುಲಿ ಬಂದು ದುಂದುಕಾರಿ ಬಂದ ಅಮ್ಮ ಹೆಂಡ ಕುಡಿಯೋದಕ್ಕೋಸ್ಕರ ಕಳ್ಳು ಕುಡಿಯೋದಕ್ಕೋಸ್ಕರ ಹಣ ಕೊಡುತ್ತಮ್ಮ ಅವಳು ದಿನಾಲು ಕೊಡ್ತಾಯಿದ್ಲು ಮುಚ್ಚಿ ಕೊಡ್ತಾಯಿದ್ಲು ಮಗ ಪ್ರೀತಿ ಮಕ್ಕಳು ಏನು ಬೇಕಾದರೂ ಬೆಳೆದ್ರೂ ಕೊಡಬೇಕು ಎರಡನೇ ವಯಸ್ಸಿಗೆ ಮೂರನೇ ವಯಸ್ಸಿಗೆ ಮೊಬೈಲ್ ಕೊಡಬೇಕು ಅವ್ರ ಕೈಯಲ್ಲಿ ಬೇಡ್ತಾರೆ ಪಾಪ ಕಣ್ಣು ಹೋದರೂ ಪರವಾಗಿಲ್ಲ ಇದು ನಮ್ಮ ಬುದ್ಧಿವಂತಿಕೆ ದಿನಾಲ್ಗೆ ಹಣ ಕೊಡ್ತೀವಿ ಇವತ್ತು ಕೇಳಿದ್ರು ಆಗ ಒಳ್ಳೆ ನೋಡಪ್ಪ ಇಷ್ಟು ದಿವಸ ನಿಮ್ಮಪ್ಪ ಆ ಗೋಕರ್ಣ ಗಳಿಸಿ ಹಣ ತರ್ತಿದ್ರು ಹಣದಲ್ಲಿ ನಿನಗೆ ಹಣ ನಿನಗೆ ಕೊಡ್ತಾಯಿದ್ದೆ ನಾನು ಮನೆ ಊಟವೂ ಆಗ್ತಿತ್ತು ಉಳಿದ ಹಣ ನಿನ್ನ ಹೆಂಡ ಕುಡಲಿಕ್ಕೆ ಕೊಡ್ತಾಯಿದ್ದೆ ಇಬ್ಬರು ಹೊರಟೋಗಿದ್ದಾರೆ ಈಗ ಒಂದು ಅಥವಾ ಎರಡು ದಿವಸ ಆಗೋಷ್ಟು ಹಣ ನನ್ನ ಹತ್ರ ಇದೆ ಮುಂದೇನು ಅದಕ್ಕೋಸ್ಕರ ಹೋಗಿ ಎಲ್ಲಾದರೂ ಕೆಲಸ ಹುಡ್ಕೊಂಡು ಬಂದು ಅಮ್ಮ ನಾನು ಕೆಲಸ ನೀನು ನನಗೆ ಮಜಾ ಮಾಡಲಿಕ್ಕೆ ಕೆಲಸ ಹಣ ಕೊಡು ನಾವು ಮಕ್ಕಳನ್ನು ಪ್ರೀತಿ ಮಾಡಿ ಕೆಡಿಸ್ತೇವೆ ಹಣ ಕೊಡುವಂತಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ಅವಳ ಕೊಡೋದ್ಲಿಕ್ಕೆ ಆಗೋದು ಎರಡೇ ದಿವಸದಷ್ಟು ಹಣ ಇದೆ ಅಂತ ಅವನೇನು ಮಾಡಿದೆ ಉರಿಯುವ ಸೌದೆ ತೆಗೆದುಕೊಂಡು ಬಂದ ನೀರು ಕಾಯಿಸ್ಲಿಕ್ಕೆ ಸೌದೆ ಹೊಟ್ಟಿಟ್ಟಿದ್ರು ಆ ಉರಿಯುವ ಸೌದೆಯಿಂದ ಅಮ್ಮನಿಗೆ ಹೊಡೆದು ಅವಳ ಕಡೆಯಿಂದ ಹಣ ಕಸಿದುಕೊಂಡು ಹೊಡೆದ ಆಗ ಅನಿಸ್ತು ನಾನು ಎಚ್ಚರಿ ಇದ್ದಾಗಲೇ ಬೆಂಕಿಯಿಂದ ಹೊಡೆದವನು ಬೆಂಕಿಯ ಸೌದೆಯಿಂದ ಹೊಡೆದ ಮಲಗಿದ ಕುತ್ತಿಗೆಯನ್ನು ಸಿಕ್ಬೋದು ಇವನ ಕೈಯಿಂದ ನಾನಾ ಬೇಕು ಅಂತೇಳಿ ಹೋಗಿ ಬಾವಿಯಲ್ಲಿ ಹಾರಿ ಪ್ರಾಣ ಬಿಟ್ಬಿಟ್ಲು ಸುಸೈಡ್ ಮಾಡಿಕೊಂಡ ಮಗನಿಗೆ ಏನಾದ್ರು ದುಃಖ ಐತೆ ಓಹ್ ಪೀಡೆ ಹೋಯ್ತು ಅಮ್ಮನೂ ಪೀಡೆ ಹೋಯ್ತು ಅಂಥೇಳಿ ಯಾವ ಈ ಸೆಕ್ಸ್ ವರ್ಕರ್ ಇರ್ತಾರಲ್ಲ ಅಂಥವ್ರ ಜೊತೆಗೆ ಅವನಿಗೆ ಫ್ರೆಂಡ್ಶಿಪ್ ಇತ್ತು ಅವರನ್ನು ತಂದು ಇಟ್ಕೊಂಡ ಆಗ ಅವ್ರು ಹೇಳಿದರು ಇಟ್ಟು ದಿವಸ ಅಮ್ಮ ಕೊಟ್ಟು ಹಣ ತಂದು ನಮಗೆ ಕೊಡ್ತಾಯಿದ್ದಿ ಈಗ ನೀ ಹಣ ಇಲ್ಲ ಗಳಿಸ್ತಾ ಇಲ್ಲ ಅಂತ ಅಂತೇಳಿ ಅವನು ಏನಾಗೇನು ಬಿಟ್ಟು ಹೋಗಬೇಡಿ ನಾನು ಕಳ್ತನ ಮಾಡಿಯಾದರೂ ನಿಮಗೆ ಹಣ ತಂದು ಕೊಡ್ತೇನೆ ಅಂತ ಹೇಳಿದೆ ಮನುಷ್ಯನ ಪತನ ಹೇಗಾಗ್ತದೆ ನೋಡ್ತಾ ಹೋಗಿ ಮಲೆಕೊಂಡಾಗ ಅವ್ರು ವಿಚಾರ ಮಾಡಿದ್ರು ನಾಳೆ ಇವನು ಕಳ್ತನ ಮಾಡ್ತಾನೆ ಇವನನ್ನು ಅರೆಸ್ಟ್ ಮಾಡೋದಕ್ಕೋಸ್ಕರ ಪೊಲೀಸರು ಬರ್ತಾರೆ ರಾಜಭಟ್ಟರು ಬರ್ತಾರೆ ನಮ್ಮನ್ನು ಹಿಡಿದುಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವು ಇವ್ನು ಬಿಟ್ಟು ಹೋಗೋಣ ಆರು ಜನ ಇದ್ದರು ಆದ್ರೆ ಅಂತ ಎಲ್ಲಿ ಹೋದ್ರೂ ಇವನು ಬರ್ತಾನೆ ಅರಿ ಇವನನ್ನು ಒಂದೇ ಹೋಗಿಬಿಡೋಣ ಅಂಥೇಳಿ ಇವನು ಕುತ್ತಿಗೆ ಹಗ್ಗ ಹಾಕಿ ಮೇಲೆ ಕಟ್ಟಿ ಎಳೆದ್ಬಿಟ್ರು ಆದರೆ ಇವನು ಬೇಗ ಪ್ರಾಣ ಹೋಗಲಿಲ್ಲ ಬೇ ಎಲ್ಲಿ ಉಳಿತಾನು ಅಂತ ಬೆಂಕಿ ಸೌದೆ ತಂದು ಮುಖ ಕೇಳಿದ್ರು ಮುಖ ಸುಡ್ಲಿ ತುಡ್ತಾ ಇದ್ದಾರೆ ಅಮ್ಮನಿಗೆ ಬೆಂಕಿ ಕಡೆಯಿಂದ ಹೊಡೆದಿದ್ನಲ್ಲ ಬೆಂಕಿ ಸೌದೆಯಿಂದ ಹೊಡೆದಿದ್ನಲ್ಲ ಅತ್ಯುತ್ತ ಪುಣ್ಯ ಪಾಪ ಈ ಸದ್ದೈವ ಫಲಮಶತೆ ಅದರಿಂದ ಆಗಿಂದಾಗಲೇ ಫಲ ಸಿಗ್ತದೆ ಅವನನ್ನು ಕೊಂದು ಹುಡುಗಿಬಿಟ್ಟಿದ್ದಾನೆ ಇಲ್ಲಿ ಆ ಹೆಣಕ್ಕೆ ಸಂಸ್ಕಾರ ಮಾಡೋರು ಯಾರೂ ಇಲ್ಲ ದುಷ್ಟನಿದ್ದ ಕೆಟ್ಟವನಿದ್ದ ಎಲ್ಲರ ಕಡೆ ಹೆಸರು ಕಡಿಸಿಕೊಂಡಿದ್ದ ಯಾರೂ ಬರಲಿಲ್ಲ ಹಾಗೆ ಕೊಳತು ಹೋಗಿಬಿಡ್ತು ಈ ಕಡೆಗೆ ಪ್ರಚಾರ ಸಂಚಾರದಲ್ಲಿದ್ದಾಗ ಗೋಕರ್ಣನಿಗೆ ಸುದ್ದಿ ಬಂತು ವಯಸ್ಸಾದರಿಂದ ಅಪ್ಪ ತೀರ್ಕೊಂಡ್ರು ಅಮ್ಮ ಹೋಗಿದ್ದಾಳೆ ಅಣ್ಣ ಹೋಗಿದ್ದಾನೆ ದುಂದಿಲಿ ಸತ್ತೋಗಿದ್ದಾನೆ ಅಂತ ಎಲ್ಲ ಒಳ್ಳೆ ಬ್ರಾಹ್ಮಣ ಹಿಡಿದುಕೊಂಡು ಹತ್ತು ದಿನದ ಕಾರ್ಯಗಳನ್ನು ಮಾಡಿದ ಹತ್ತು ದಿನಗಳ ಕಾರ್ಯ ಮಾಡಿದ ನಂತರ ಆಗ ಆಯಿತು ಮನೆ ಖಾಲಿ ಇರಬೇಕು ಯಾರಿಗಾದ್ರು ಒಡವರಿಗೆ ಕೊಡೋಣ ಅಂಥೇಳಿ ತಮ್ಮೂರಿಗೆ ಬಂದ ರಾತ್ರಿ ಏಳು ಗಂಟೆ ಆಗಿತ್ತು ಮನೆ ಹತ್ರ ಹೋಗ್ತಾನೆ ಕೆಟ್ಟ ವಾಸನೆ ಯಾಕೆ ಹೀಗಾಯಿತು ಅಂಥೇಳಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದಾನೆ ಎಂಥ ಒಳ್ಳೆಯ ಮನೆ ದಿನಾಲು ವೇದ ಪಾರಾಯಣ ಆಗ್ತಾಯಿತ್ತು ನಾನು ಭಾಗವತ ಪಾರಾಯಣ ಇದ್ದೆ ನಾನು ಅನೇಕ ಶಾಸ್ತ್ರ ಪಾರಾಯಣ ಮಾಡ್ತಾ ಇದ್ದೆ ಹೋಮ ಹೋಮ ನಡೀತಾ ಇತ್ತು ಆ ಮನೆಯಲ್ಲಿ ಹೆಣ್ಣು ಕುಳಿತು ಹಾಗೆ ಬಿದ್ದಿದೆ ಅಂತೆ ಹೀಗೇ ಪರಿಸ್ಥಿತಿ ಆಯಿತು ಈಗ ಎಷ್ಟೋ ಮನೆ ಹಾಗೆ ಆಗ್ತಾ ಇದ್ದೆ ಯಾವ ಮನೆಯಲ್ಲಿ ದೇವರ ಪೂಜೆ ನೈವೇದ್ಯ ವೈಷ್ಣುದೇವ ಇವತ್ತು ಆ ಮನೆಯಲ್ಲಿ ಏನೂ ಇಲ್ಲ ಜೀರೋ ಕೆಲವಿಗೆ ಹಣೆ ಬರ ಆಗ ಅಷ್ಟರಲ್ಲಿ ಅವನಿಗೆ ಅಯ್ಯೋ ಬಾಯಾರಿಕೆ ಅಯ್ಯೋ ಬಾಯಾರಿಕೆ ಅಯ್ಯೋ ಹಸಿವೆ ಏನಾದರೂ ಮಾಡಿ ಏನಾದರೂ ಮಾಡಿ ಇವನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಒಂದು ವಿಕರಾಳವಾಗಿರ್ತಕ್ಕಂಥ ಸ್ಕೆಲ್ಟನ್ ಅಂತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ಕೆಲ್ಟನ್ ಅಂತ ಸ್ಕೆಲ್ಟನ್ ಕೂಡ ಆಗಿರಲಿಲ್ಲ ಯಾರು ನೀನು ಗೋಕರ್ಣ ಕೇಳ್ದ ಓ ನೀ ಗೋಕರ್ಣನೇ ನಾನು ನಿನ್ನ ಅಣ್ಣನೋ ದುಂದುಕಾರಿ ಖಾರಿ ಹೆಂಗಾದ್ರೂ ಮಾಡಿ ನಾನು ಉದ್ಧಾರ ಮಾಡಪ್ಪ ಯಾಕೆ ಏನಾಯಿತು ನನಗೆ ಪ್ರೇತತ್ವ ಬಂದಿದೆ ಪ್ರೇತತ್ವ ಅಂತಂದರೆ ಈ ಶರೀರ ಹೋಯಿತು ಅದನ್ನು ಸುಟ್ಟಾಕಿದರು ಹತ್ತು ಹನ್ನೊಂದು ದಿವಸದ ಕೈ ಹನ್ನೆರಡು ದಿವಸ ಚಪ್ಪಿಂಡಿ ಕೆಲಸ ಆಗಲಿಲ್ಲ ಇನ್ನೊಂದು ಶರೀರ ಬರಲಿಲ್ಲ ಬರೀ ಜೀವ ಉಳಿ ತಿರುಗ್ತಾ ಇರ್ತದೆ ವಿಚಿತ್ರ ಅವಕಾರ ತೆಗೆದುಕೊಂಡು ಹಸಿವಿ ಆಗ್ತದೆ ಬಾಗಿಲ್ಲ ದಾರಿಕೆ ಆಗ್ತದೆ ನಾಲಿಗೆ ಇಲ್ಲ ಕುಡಿಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂಥ ವಿಚಿತ್ರ ಪರಿಸ್ಥಿತಿ ಯಾರಿಗೆ ಔರ್ಧ್ವದೇಯಕ ಕ್ರಿಯೆ ಸರಿಯಾಗಿ ಆಗೋದಿಲ್ಲ ತಿಂಗಳು ತಿಂಗಳು ಶ್ರಾದ್ದ ಸರಿಯಾಗಿ ನಡೆಯೋದಿಲ್ಲ ಆ ವ್ಯಕ್ತಿ ಹೋದ ವ್ಯಕ್ತಿ ಪ್ರೇತನಾಗ್ತಾನೆ ಅಂದ ನಿನ್ನ ಅಂತ್ಯಕ್ರಿಯೆ ಎಲ್ಲ ನಾನು ಮಾಡಿದ್ದೇನೆ ಆದರೂ ಕೂಡ ನಿನ್ನ ಪ್ರೇತತ್ವ ಯಾಕೆ ಹೋಗಲಿಲ್ಲ ಆಗ ಅವನು ಹೇಳಿದ್ದ ದೇವರೇ ನನ್ನ ಪ್ರಶ್ನೆಗೆ ಕ್ವಶನಿಗೆ ಉತ್ತರ ಸಿಗದೆ ಹೊರತು ಬೆಳಕಾಗೋದು ಬೇಡ ಆಗ ದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ ನೋಡಪ್ಪ ನಿನ್ನ ಅಣ್ಣನ ಪಾಪ ಬಹಳ ಇತ್ತು ಅವನು ಮಾಡಲಾರದ ಪಾಪ ಎಲ್ಲ ಮಾಡಿದ್ದಾನೆ ಯಾವ್ದು ಮಾಡಬಾರ್ದು ಎಲ್ಲವೂ ಮಾಡಿದ್ದಾನೆ ಆದ್ದರಿಂದ ನೀನು ಮಾಡಿದ ದೇಹಕ್ಕೆ ದೇಹಕರೇ ಸಾಲಿಲ್ಲಪ್ಪ ಹಾಗಾದ್ರೆ ಏನು ಮಾಡಬೇಕು ಇವನಿಗೋಸ್ಕರ ಭಾಗವತ್ವವನ್ನು ಹೇಳು ಆ ಪುಣ್ಯವನ್ನು ಅವನಿಗೆ ಕೊಡು ಅವನಿಗೆ ಗತಿ ಸಿಗ್ತಾರೆ ಆನಂತರ ಮುಹೂರ್ತ ನೋಡಿ ಎರಡು ದಿವಸದ ನಂತರ ಗೋಕರ್ಣ ಊರಿನವ್ರಿಗೆ ಹೇಳಿದ ನಾನು ಭಾಗವತ್ ಸಪ್ತಾಹ ಮಾಡ್ತೇನೆ ಅಂತ ಯಾಕೆ ಭಾಗವತ್ ಸಪ್ತಾಹ ವಿಧಿಯಿಂದ ಕೇಳಿದರೆ ಬಹಳ ಪುಣ್ಯ ಇದೆ ಭಾಳ ಪುಣ್ಯ ಇದೆ ಅವನು ಏಳು ದಿವಸ ಅಲ್ಲಿ ಬ್ರಹ್ಮ ದೇವರು ಹೇಳಿದರು ಒಂದು ಬಾಂಬು ನಡು ಆ ಬಾಂಬೈನಲ್ಲಿ ಏಳು ಭಾಗ ಇರಬೇಕು ಒಂದು ದಿವಸ ಕಥೆ ಆದಮೇಲೆ ಒಂದು ಭಾಗಕ್ಕೆತ್ತರಿಸ್ತಿ ಬೀಳ್ತದೆ ಅಂದರೆ ಅವತ್ತಿನ ಭಾಗವತ್ ಸಪ್ತ ಸರಿಯಾಗಾಗಿದೆ ಅಂತ ಅರ್ಥ ಗೋಕರ್ಣ ಇದ್ದ ದಿನ ಮುಗಿದಂತೆ ಒಂದು ಅದನ್ನು ಮುರಿದು ಬೀಳ್ತಾಯಿತ್ತು ಕೊನೆಯ ದಿವಸ ಆಯಿತು ಕೊನೆಯ ಶ್ಲೋಕ ಹೇಳಿ ಆಯಿತು ಅಷ್ಟಲ್ಲಿ ದಿವ್ಯ ಪುರುಷ ಒಳ್ಳೆ ದೇವತೆ ಅಂತ ಕಾಣ್ತಾ ಇದ್ದಾನೆ ಮೈತುಂಬ ಆಭರಣಗಳು ಪೀತಾಂಬರ ತಮ್ಮ ನಡಿಯಪ್ಪ ಗೋಕರ್ಣ ಕೇಳೋದು ಯಾರಪ್ಪ ನೀನು ನಾನು ಪರಿಚಯ ಆಗ್ಲಿಲ್ವಾ ನಿನ್ನಣ್ಣ ದುಂದುಕಾರಿ ನೀನು ನನಗೋಸ್ಕರ ಭಾಗವತವನ್ನು ಹೇಳಿ ಆ ಪುಣ್ಯ ಕೊಟ್ಟಿಯಲ್ಲ ನಂದೆಲ್ಲ ಪಾಪ ಹೊರಟೋಯ್ತು ಪ್ರೇತತ್ವ ಹೊರಟೋಯ್ತು ಒಳ್ಳೆ ದಿವ್ಯರು ಇಂದ್ರಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಎರಡು ವಿಮಾನ ಬಂದಿವೆ ನಡಿ ಗೋಕರ್ಣ ನೋಡಿದ ಎರಡು ವಿಮಾನ ತಂದ ದೇವದೂತರಿಗೆ ಕೇಳಿದ ಯಾರಿಗೋಸ್ಕರ ಎರಡು ವಿಮಾನ ಅಂತ ಒಂದು ನಿಮ್ಮ ಅಣ್ಣನಿಗೋಸ್ಕರ ದಾ ಪುಣ್ಯ ಕೊಟ್ಟಿದ್ರಿ ನೀವು ಪುಣ್ಯ ಹೇಳಿದ್ದಕ್ಕೆ ನಿಮಗೆ ಪುಣ್ಯ ಬಂದಿದೆ ಅದಕ್ಕೆ ನಿಮಗೋಸ್ಕರ ಅಂತೇಳಿ ಇಲ್ಲ ಊರಿನ ಜನ ಬಂದು ಕೇಳ್ತಾ ಇದ್ರಲ್ಲ ಅವ್ರು ಇನ್ನೂ ಅಷ್ಟು ಶ್ರದ್ಧೆಯಿಂದ ಕೇಳಿಲ್ಲ ಅವ್ರ ಪುಣ್ಯ ಪಕ್ವವಾಗಿಲ್ಲ ಹಾಗಾದರೆ ನಮ್ಮ ಅಣ್ಣನ ಕರ್ತ್ಕೊಂಡೋಗಿ ಈ ಜನರಿಗೆ ಎಲ್ಲರೂ ಮುಕ್ತರಾಗುವಂತೆ ಅಲ್ಲಿವರೆಗೂ ಭಾಗವತ ಹೇಳ್ತಾನೇ ಇರ್ತೇನೆ ಆದ್ದರಿಂದ ಶ್ರೀಮದ್ ಭಾಗವತಂ ಶಾಸ್ತ್ರ ಪ್ರೇತ ಪೀಡಾ ವಿನಾಶಿನಿ ಹೋದ ಹಿರಿಯರಿಗೆ ಅವ್ರದ್ದು ದೇಹಗಳು ಶ್ರದ್ಧೆಯಿಂದ ಮಾಡಿರ್ತೇವೆ ಸರಿಯೇಗೂ ಆಗಿರ್ತದೆ ಆದರೆ ಮನುಷ್ಯ ಸಹಜವಾದ ತಪ್ಪುಗಳಾಗುವ ಸಾಧ್ಯತೆಗಳಿವೆ ಆದ್ದರಿಂದಾಗಿ ಅವರಿಗೆ ಪ್ರೇತತ್ವ ಬರಬಾರದು ಅವರು ಉತ್ತಮ ಗತಿಯನ್ನು ಪಡೆದು ಸಾಧನೆಯನ್ನು ಮಾಡಿ ಅವರು ದೇವತೆ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಅಂತ ಇಚ್ಛೆ ಇದ್ದರೆ ಮಕ್ಕಳು ತಂದೆ ಹೋದ ಒಂದು ವರ್ಷದ ಒಳಗಾಗಿ ಭಾಗವತವನ್ನು ಕೇಳಬೇಕು ಬಂಧು ಬಾಂಧವರೆಲ್ಲರೂ ಭಾಗವತವನ್ನು ಕೇಳಬೇಕು ಭಾಗವತವನ್ನು ಕೇಳೋದ್ರಿಂದಾಗಿ ಹೋದ ವ್ಯಕ್ತಿ ಸದ್ಗತಿಗೆ ಹೋಗ್ತಾನೆ ನಮಗೆ ಮನೆಯಲ್ಲೂ ಕೂಡ ನಮಗೆ ಸಾಧ್ಯ ನಮ್ಮ ಕ್ರಿಯೆ ಮಾಡದಾರದೇ ಇರತಕ್ಕಂಥ ಸ್ಥಿತಿಯು ಬರೋದಿಲ್ಲ ಯಾರಾದರೂ ಪುಣ್ಯವಂತರು ಮಾಡ್ತಾರೆ ಪ್ರೇತತ್ವ ಬರೋದಿಲ್ಲ ಆದ್ದರಿಂದಾಗಿ ಶ್ರೀಮದ್ ಭಾಗವತಂ ಶಾಸ್ತ್ರಂ ಪ್ರೇತಪೀಡಾ ವಿನಾಶನೆ ಪ್ರೇತಪೀಡೆಯನ್ನು ದೂರ ಮಾಡೋದಕ್ಕೋಸ್ಕರ ಇರತಕ್ಕಂಥದ್ದು ಭಾಗವತ ಅದರಿಂದ ಥರ್ಡ್ ಪಾಯಿಂಟ್ ಭಾಗವತ ಕೇಳಬೇಕು ಭಾಗವತ ಏಕೆ ಕೇಳಬೇಕು ಅನ್ನೋ ಕ್ವಶನ್ಗೆ ಇದು ಉತ್ತರ ಇನ್ನೊಂದು ಪಾಯಿಂಟ್ ಇದೆ ಪರಮಾತ್ಮ ಯಾವಾಗ ತಾನು ಬ್ರಾಹ್ಮಣರ ಶಾಪ ತನ್ನ ಕುಲದ ಮೇಲೆ ಆಗುವಂತೆ ಮಾಡಿ ಪ್ರಭಾಷಾ ಕ್ಷೇತ್ರದಲ್ಲಿ ಅವರೆಲ್ಲರೂ ಹೊಡೆದಾಡಿಕೊಂಡು ಮೃತರಾಗುವಂತೆ ಮಾಡಿ ತಾನು ಪರಮಾತ್ಮ ಪರಂಧಾಮಕ್ಕೆ ಹೋದ ಅರ್ಜುನನಿಗೆ ಕರೆದು ಹೇಳ್ತಾನೆ ದ್ವಾರಕ್ಕೆ ಏಳು ದಿವಸದ ಮೇಲೆ ನೀರಿನಲ್ಲಿ ಮುಳುಗಿ ಹೋಗ್ತದೆ ಎಲ್ಲರನ್ನು ಕರೆದುಕೊಂಡು ಹೋಗು ಅಂತೇಳಿ ಉಳಿದ ಹೆಣ್ಮಕ್ಕಳನ್ನು ಕರೆದುಕೊಂಡು ಬರ್ತಾ ಇದ್ದಾನೆ ಅವರಲ್ಲಿ ಒಬ್ಬ ವಜ್ರನಾಭ ಅಂತ ಒಬ್ಬ ಯುವಕ ಮಾತ್ರ ಉಳಿದಿದ್ದ ಕೃಷ್ಣನಮ್ಮ ಮಗ ಕೃಷ್ಣನ ಮಗ ಸಾಂಬ ಸಾಂಬನ ಮಗ ವಜ್ರನಾಭ ಪಾಂಡವರು ಆ ವಜ್ರನಾಭನಿಗೆ ದ್ವಾರಕೆಯಂತೂ ಹೋಯಿತು ಮಥುರೆಯ ರಾಜ್ಯದ ಮೇಲೆ ಅವನನ್ನು ರಾಜನನ್ನಾಗಿ ಮಾಡಿದ್ದಾರೆ ಆದರೆ ನೋಡ್ತಾನೆ ರಾಜ ಬರಗಾಲ ಒಂದು ವರ್ಷ ಆಯಿತು ಎರಡು ವರ್ಷ ಆಯ್ತು ಮಳೆ ಇಲ್ಲ ಬೆಳೆ ಇಲ್ಲ ಪ್ರಜೆಗಳು ಹಸಿವೆ ಹಸಿವೆ ಅಂತಂತ ಇದ್ದಾರೆ ಎಲೆಗಳನ್ನು ತಿಂದು ದರ್ಬೆ ತಿಂದು ಹೇಗೋ ಜೀವನ ಧಾರಣೆ ಮಾಡಿಕೊಂಡಿದ್ದಾರೆ ಕೊನೆಗೆ ಅದು ಇಲ್ಲ ಭಾಳ ದುಃಖ ಆಯಿತು ಕೃಷ್ಣನ ಮೊಮ್ಮಗನಾಗಿ ನನ್ನ ಪ್ರಜೆಗಳಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸಲ ನಾರದರು ಭೇಟಿ ಆಗ್ತಾರೆ ಯಾಕೋ ವಜ್ರನಾಭ ಭಾಳ ಸ್ವರ್ಗಿದೆಯಲ್ಲ ಭಾಳ ಬಡವಾಗಿದ್ದೀಯಲ್ಲ ನೀನು ಹೌದು ಪ್ರಜೆಗಳಿಗನ್ನು ಕೊಡ್ಲಿಕ್ಕೆ ಆಗ್ತಾ ಬರಗಾಲ ಬಿದ್ದಿದೆಯಲ್ಲ ಯಾಕೆ ಕೃಷ್ಣನ ಮುಂಬಗನಾಗಿ ನಾನು ಈ ರೀತಿಗೆ ಯಾಕೆ ಕಾರ್ಲಿಕ್ಕೆ ಆ ಕಾರಣ ಏನಾಯಿತು ನಾಡದು ಹೇಳಿದ್ರು ನೋಡಿ ಕೃಷ್ಣನನ್ನೇ ಕೇಳೋಣ ಅಂತ ಎಲ್ಲಿ ಸಿಗ್ತಾನಪ್ಪ ಇಲ್ಲ ಕೃಷ್ಣ ಪರಂಧಾಮಕ್ಕಿದ್ರು ಒಂದು ರೂಪದಿಂದ ದಿನಾಲು ಯಮುನಾ ನದಿ ತೀರದಲ್ಲಿ ರಾಸಕ್ರೀಡೆ ಆಡಲಿಕ್ಕೆ ಬರ್ತಾನೆ ಭಕ್ತರ ಜೊತೆಗೆ ರಸಕರೆಡಿ ಆಡ್ತಾನೆ ಭಟ್ಟಿ ಮಾಡಿಸ್ತೇನೆ ನಡಿ ಅಂತೇಳಿ ಕರೆದುಕೊಂಡು ಹೋದ ಕೃಷ್ಣನೇ ಭೆಟ್ಟಿ ಆಯಿತು ಭಜ್ರನಾಭ ಅಜ್ಜಾ ಅಜ್ಜ ನನ್ನ ದೇಶದಲ್ಲಿ ಬರಗಾಲ ಏಕೆ ಅವನು ಹೇಳ್ದ ನೋಡಪ್ಪ ನಿನ್ನಕ್ಕಿಂತ ಮೊದಲು ಕಂಸ ರಾಜನಾಗಿದ್ದನಲ್ಲ ಅವನು ಮಾಡಿದ ಪಾಪ ಅದರಿಂದಾಗಿ ಬರಗಾಲ ಬಿದ್ದಿದೆ ಆ ಪಾಪ ಹೋಗದೆ ಹೊರತು ಮಳೆ ಬೆಳೆ ಆಗೋದಿಲ್ಲೋ ಎಲ್ಲಿ ತನಕ ರಾಜರು ಪಾಪಗಳನ್ನು ಮಾಡ್ತಾರೆ ಜಗತ್ತಿನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಾರ್ಚಿಸಮ್ ಅವ್ಯವಸ್ಥೆ ನಡೀತದೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಜೆಗಳಿಗೆ ಆಗ್ತದೆ ಹಾಗಾದ್ರೆ ನನಗೆ ಏನು ಮಾಡುವಂತೆ ನೋಡು ಮೊಮ್ಮಗ ನಾನು ಎಲ್ಲಿರ್ತೇನೆ ಅಲ್ಲಿ ಬರಗಾಲ ಇರೋದಿಲ್ಲ ಎಲ್ಲಿ ನನ್ನ ಭಕ್ತಿ ಇದೆ ಅಲ್ಲಿ ಬರಗಾಲ ಇರೋದಿಲ್ಲ ಅದನ್ನೊಂದು ಕೆಲಸ ಮಾಡು ನಾನು ಪರಂಧಾಮಕ್ಕೆ ಹೋಗುವಾಗ ನನ್ನ ಒಂದು ತೇಜಸ್ಸನ್ನು ಭಾಗವತದಲ್ಲಿ ನಾನು ಇಟ್ಟಿದ್ದೆ ಆದ್ದರಿಂದಾಗಿ ನಿನ್ನ ರಾಜ್ಯದ ಭಾಗವತ ಪುಸ್ತಕ ಅಂದರೆ ನಾನೇ ಭಾಗವತನ ಪೇಪರ್ ಅಂತ ತಿಳಿದುಕೊಳ್ಬೇಡಿ ಭಾಗವತ ಪೇಪರ್ ಅಲ್ಲ ಭಾಗವತದ ಪುಸ್ತಕ ಸಾಕ್ಷಾತ್ ಕೃಷ್ಣನ ರೂಪ ಅಲ್ಲಿಯ ಶ್ಲೋಕಗಳು ಕೃಷ್ಣನ ವರ್ಣನೆಗಳು ಅಲ್ಲಿಯ ಸ್ಕಂದಗಳು ಪರಮಾತ್ಮನ ಒಂದೊಂದು ಅವಯವಗಳು ಅದಕ್ಕೋಸ್ಕರ ನಿನ್ನ ಮನೆ ಮನೆಗಳಲ್ಲಿ ಭಾಗವತ ಇಟ್ಟು ಎಲ್ಲರಿಗೂ ದಿನ ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕ ಪಾರಾಯಣ ಮಾಡಲಿಕ್ಕೆ ಹೇಳು ಈ ವಿಲ್ ಪಾ ಹೊರಟೋಗ್ತದೆ ಪಾಪ ಹೊರಟೋಗ್ತದೆ ಒಳ್ಳೆ ಮಳೆ ಬೆಳೆ ಆಗ್ತಾರೆ ಭಾಗವತದಿಂದ ಮನುಷ್ಯನಿಗೆ ಸಕಲ ಅಭೀಷ್ಟಗಳು ಪೂರೈ ಪೂರ್ಣವಾಗ್ತವೆ ಆದ್ದರಿಂದಾಗಿ ಶ್ರದ್ಧೆಯಿಂದ ಭಾಗವತವನ್ನು ಕೇಳಬೇಕು ಈ ರೀತಿಯಾಗಿ ಪುರಾಣಗಳಲ್ಲಿ ಇದರ ಮಹತ್ವವನ್ನು ಬಂದಿದೆ ಇಂತಹ ಭಾಗವತ ಹೇಗಿದೆ ಈ ಭಾಗವತ ಯಾವ ರೀತಿಯಾಗಿ ಭೂಮಿಗೆ ಜನರಿಗೆ ಸಿಕ್ತು ಭಾಗವತದಲ್ಲಿ ಯಾರ್ಯಾರ ಕಥೆಗಳು ಬಂದಿದೆ ಆನಂತರ ಪರೀಕ್ಷಿತ ಭಾಗವತ್ ಕೇಳಬೇಕಾದ್ರೆ ಪರಿಸ್ಥಿತಿ ಏನು ಬಂತು ಇದೆಲ್ಲವನ್ನು ಕ್ರಮವಾಗಿ ನಾಳೆಯಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇವತ್ತು ಹೇಳಿದಂತೆ ನಿಮಗೆ ಆರಂಭದ ಸ್ಥಿತಿ ಇಷ್ಟು ನೀವು ಮನನ ಮಾಡಿ ನಾಳೆ ಸರಿಯಾಗಿ ಪುನಃ ಹನ್ನೊಂದು ಗಂಟೆಗೆ ಯೂಟ್ಯೂಬ್ನಲ್ಲಿ ನಾವು ಯಾಕೆ ನಮ್ಮಲ್ಲಿ ಇಂಟರ್ನೆಟ್ ಅನಾನುಕೂಲತೆ ಬಹಳ ಇದೆ ಆನ್ಲೈನ್ ಮಾಡ್ತಾಯಿದ್ರೆ ಹತ್ತು ನಿಮಿಷದಲ್ಲಿ ಹೋಗಿಬಿಟ್ರೆ ಮತ್ತೆ ಆಭಾಸ ಆಗ್ತದೆ ಬೇಡ ಅಂಥೇಳಿ ಇಂಟರ್ನೆಟ್ ಇದ್ದಾಗ ನಾವು ಸರಿಯಾಗಿರ್ತಕ್ಕಂಥದ್ದನ್ನು ಮಾಡಿ ನಿಮಗೆ ಯೂಟ್ಯೂಬ್ನಲ್ಲಿ ಕಳಿಸ್ತೇವೆ ಪ್ರೀಮಿಯರ್ ಲೆವೆನ್ ಓ ಕ್ಲಾಕ್ ಲೆವೆನ್ ಎ ಎಮ್ ಅಲ್ಲಿಂದ ನೀವು ಅದನ್ನು ತಪ್ಪದೇ ಕೇಳಬೇಕು ಆಗೋದಿಲ್ಲ ನಂತರ ಕೂಡ ಕೇಳ್ಬೋದು ಆದರೆ ಯಥಾಶಕ್ತಿ ಮನೆಯಲ್ಲಿ ಮಕ್ಕಳು ಅವರ ಮನೆಯವರು ಬಂಧು ಬಾಂಧವರು ಆದಷ್ಟು ಊಟದಕ್ಕಿಂತ ಮೊದಲು ಕೇಳಿದರೆ ಭಾಳ ಒಳ್ಳೆಯದು ಹನ್ನೊಂದರಿಂದ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೆ ಕೇಳಿ ಮೆಲಗಿ ಬಲಹಾರ ತೆಗೆದುಕೊಳ್ಬೋದು ಉಪವಾಸದಿಂದ ಕೇಳಿ ಆನಂತರ ಅನಿವಾರ್ಯ ಇದ್ದರೆ ನಂತರವೂ ಕೇಳಿ ಪರವಾಗಿಲ್ಲ ಭಾಗವತ ಕೇಳೋದು ಇಂಪಾರ್ಟೆಂಟ್ ಹೊರತು ಇಲ್ಲ ನನಗೇನೋ ಸಂಬಂಧಿಕರ ಮದುವೆ ಇದೆ ಮತ್ತೊಂದೇನು ಹೋಗಲೇಬೇಕಾಗಿದೆ ಹೋಗಿ ಮುಗಿಸ್ಕೊಂಡು ಬನ್ನಿ ಮೇ ಸಾಯಂಕಾಲ ಕೇಳಿ ಯಾಕೆ ರೆಕಾರ್ಡ್ ಇರ್ತಾರೆ ಯೂಟ್ಯೂಬ್ನಲ್ಲಿ ರೆಕಾರ್ಡ್ ನಾವು ರೆಕಾರ್ಡ್ ಮಾಡಿಬಿಡ್ತೇವೆ ಕಳಿಸಿಬಿಡ್ತೇವೆ ಆದ್ದರಿಂದಾಗಿ ಆನಂದ ವಿಹಾರ ವಿದ್ಯಾಲಯ ಅಂತ್ಯಕೊಂಡಂತಕ್ಕಂಥ ಸೈಟಿಗೆ ಹೋಗಿ ನಿಮಗೆ ಸಿಗ್ತದೆ ಆನಂದ್ ವಿಹಾರ ವಿದ್ಯಾಲಯ ವಿರಾರ್ ಅನ್ನೋ ಸೈಟ್ನಲ್ಲಿ ಭಾಗವತದ ಪ್ರವಚನ ಇದೆ ಅನೇಕ ಪ್ರವಚನಗಳಿರ್ತದೆ ದಿನದಲ್ಲಿ ದಿನಾಲು ಬೆಳಗ್ಗೆ ಭಾಗವತದ ವಿಸ್ತಾರವಾದ ವಿವರಣೆ ವಿವರಣೆಯಲ್ಲಿ ಎಂಟೂವರೆಯಿಂದ ಒಂಬತ್ತುವರೆ ಅದು ಕೂಡ ಯೂಟ್ಯೂಬ್ನಲ್ಲಿದೆ ಈ ಭಾಗವತ್ ಸಪ್ತಾಹವು ಕೂಡ ಯೂಟ್ಯೂಬ್ನಲ್ಲಿದೆ ಅದರಿಂದಾಗಿ ವಾಸುದೇವರಾಯರಿಗೆ ದೇವರು ಉತ್ತಮವಾದ ಗತಿಯನ್ನು ಅವರು ಉತ್ತಮ ಸಾಧಕರು ಪಡೆದೇ ಪಡೆದಿದ್ದಾರೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿ ಅವರು ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ನಾವು ಅದನ್ನು ಭಾಗವತವನ್ನು ಕೇಳೋಣ ಪರಮಾತ್ಮನಿಗೆ ಹಿರಿಯರಿಗೂ ಉದ್ಧಾರ ಆಗೋದಲ್ಲದೆ ನಮ್ಮ ಜೀವನದಲ್ಲಿಯೂ ನಮಗೆ ಉದ್ಧಾರ ಆಗ್ತದೆ ಅನೇಕ ಲಾಭಗಳು ಸಿಗ್ತದೆ ನಮ್ಮ ಜೀವನ ಸಫಲ ಆಗ್ತದೆ ಅಷ್ಟೇ ಅಲ್ಲ ಭಕ್ತಿ ವೈರಾಗ್ಯಾದಿಗಳಿಂದ ಪರಮಾತ್ಮನ ಪರಮಾನುಗ್ರಹ ಕೂಡ ಆಗ್ತದೆ ಅದಕ್ಕೆ ನಾಳೆಯಿಂದ ಆದರೆ ಭಾಗವತ ಭಾಳ ವಿಸ್ತಾರ ಯಾಕೆ ಪ್ರತಿಯೊಂದು ಶ್ಲೋಕದ ವಿವರಣೆ ಹೇಳಬೇಕು ಅಂತಿಕೊಂಡು ಅಂತಂದರೆ ಈಗಾಗಲೇ ಐನೂರ ಫೈವ್ ಹಂಡ್ರೆಡ್ ಸೆವೆಂಟಿ ಒನ್ ಡೇಸ್ ಆಯಿತು ಈಗ ಹಿಕಾಸಸ್ಕಂದ ನಡೆದಿದೆ ದಿನಾಲ್ ಒನ್ ಅವರ್ ಹೇಳ್ತಾ ಇದ್ದೇನೆ ಆದ್ದರಿಂದ ಸಪ್ತಾಹದಲ್ಲಿ ಮುಖ್ಯ ಮುಖ್ಯವಾದ ಪ್ರಮ ಪ್ರಮೇಯಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟನ್ನು ಮಾತ್ರ ಏಳು ದಿವಸದಲ್ಲಿ ಯಾಕಂದರೆ ಮನುಷ್ಯನಿಗೆ ಕಾನ್ಸಂಟ್ರೇಷನ್ ವರ್ಷಾನ್ಗಟ್ಲೆ ಇರೋದಿಲ್ಲ ಸೆವೆನ್ ಡೇಸ್ ಕಾಂಟನ್ಸೇಷನ್ ಮಾಡ್ಬೋದು ಅಂತೇಳಿ ಸಪ್ತಾಹದಿಂದ ಭಾಗವತ ಕೇಳಿದರೆ ನಿಶ್ಚಿತವಾಗಿಯೂ ಉತ್ತಮವಾದ ಗತಿಗೆ ಹೋಗ್ತಾರೆ ಉತ್ತಮವಾದ ಪುಣ್ಯ ಸಿಗ್ತದೆ ಅಂತ ಹೇಳಿದ್ದರಿಂದಾಗಿ ಏಳು ದಿವಸದಲ್ಲೇ ನಾವು ಅಬ್ರಿಜ್ ಆಗಿ ಭಾಗವತವನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ